ಜನಪ್ರತಿನಿಧಿ ಶಾಸಕ ಇಂತಹ ಬಾಲಿಷ ಹೇಳಿಕೆ ಕೊಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅನ್ಸುತ್ತೆ. ಇದು ಬಾಲಿಷ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಅನ್ಸುತ್ತೆ. ಜಲಪ್ರಳಯ, ಮಳೆ ಬರೋದಕ್ಕೆ, ಅತಿವೃಷ್ಟಿ ಆಗೋದಕ್ಕೆ, ಪ್ರವಾಹ ಬರೋದಕ್ಕೆ, ಭೂಕಂಪ ಆಗೋದಕ್ಕೆ ಅದರದಾದಂತಹ ಕಾರಣಗಳಿರ್ತವೆ. ಅಷ್ಟರ ಮಟ್ಟಿಗೆ ತಂತ್ರಜ್ಞಾನ ವಿಜ್ಞಾನವನ್ನ ಬಲ್ಲವರಾಗಿದ್ದವ್ರಿಗಂತೂ ಗೊತ್ತಾಗುತ್ತೆ, ಇಲ್ಲದಿದ್ರೆ ಸಾಮಾನ್ಯ ತಿಳುವಳಿಕೆ ಇರೋರ್ಗಂತೂ ಗೊತ್ತಾಗುತ್ತೆ. ಆದ್ರೆ ನಮ್ಮ ಶಾಸಕರು ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ನಗೆಪಾಟಲಿಗೆ ಈಡಾಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈ ಹಿಂದೆನೂ ಬಹಳಷ್ಟು ವಿವಾದಾತ್ಮಕ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಅವರು. ಒಂದು ಜಾತಿ, ಒಂದು ಕೋಮಿನ ಪರವಾಗಿ ನಾನು ಹುಟ್ಟಿದ್ದೀನಿ, ನಾನು ಅದರ ಪರವಾಗಿರುವಂತಹ ನಾಯಕ ಅನ್ನುವಂತಹ ಒಂದು ಏನು ಆ ಒಂದು ಇಂಪ್ರೆಷನ್ ಅನ್ನ ಅವರೇ ಬಿಲ್ಡ್ ಮಾಡ್ಕೊಂಡಿದ್ದಾರೆ ತಮ್ಮ ಸುತ್ತ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ರಾಜಕೀಯಕ್ಕೆ ಬರುವಂತಹ ನಾಯಕರು ಯಾವ ರೀತಿ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬಹುದು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಈಗ ಮತ್ತೊಂದು ಹೇಳಿಕೆ, ಈ ಹಿಂದೆ ಜಾತ್ಯತೀತರನ್ನ ಬುದ್ಧಿಜೀವಿಗಳನ್ನ ಕೊಂದ್ಬಿಡ್ಬೇಕು ಗುಂಡಿಕ್ಕಿ ಅಂತ ಏನಾಗ್ತಾ ಇದೆ? ಯುವ ಜನಪ್ರತಿನಿಧಿಗಳು ಇಂತಹ ಹೇಳಿಕೆಗಳನ್ನು ಕೊಡೋ ಮೂಲಕ ಎಲ್ಲೋ ಒಂದ್ ಕಡೆ ಸಾಮಾನ್ಯ ಜನರ ಪ್ರಚೋದನೆಗೆ ಈಡ್ ಮಾಡ್ತಿದ್ದಾರೆ. ಸೊ ಬನ್ನಿ ಈ ಕುರಿತಂತೆ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ನಮ್ಮ ಜೊತೆಗೆ ವಾಸುದೇವ್ ಮೂರ್ತಿ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ ಸರ್, ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರು. ನಮಸ್ಕಾರ ಸರ್, ಕಾರ್ಯಕ್ರಮ ಸ್ವಾಗತ. ವಾಸುದೇವ್ ಅವರೇ, ಏನ್ ಹೇಳ್ತೀರಾ ನೇರವಾಗಿ ಅವರ ಹೇಳಿಕೆಗೆ? ಮೇಡಮ್, ಅವ್ರ ಹೇಳಿಕೆಗೆ ಅದೇನೋ ನಾವು ಆನ್ಸರ್ ಕೊಡಂಗಿಲ್ಲ ಬಿಡಿ. ಅದು ನೀವ್ ಹೇಳ್ದಂಗೆ ಇವರು ಮೋದಿ ಹೋಗ್ಬಿಟ್ಟು ವಿದೇಶದಲ್ಲಿ ಹೋಗ್ಬಿಟ್ಟು ಎಲ್ಲಾನು ತಗೊಂಬಂತಿದ್ರು, ಅದರಿಂದ ಪ್ರಳಯ ಆಗಿರ್ಬೋದು ಅಂತ ನಾವಂತೀವಿ. ಮೋದಿ ಹೋಗಿ ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ನವಾಜ್ ಶರೀಫ್ನ ತಗೊಂಬಂದ್ರು, ಅದರಿಂದ ಪ್ರಳಯ ಆಗಿರ್ಬೋದು ಅಂತ ಹೇಳಿ ಇವೆಲ್ಲ ಹೇಳಿಕೆ ಎಲ್ಲ. ಮೇಡಮ್, ಇವ್ರೇನು ಅಂತಂದ್ರೆ ಈ ಪ್ರಚಾರದಲ್ಲಿ ಇರೋಕ್ಕೋಸ್ಕರ ಮಾಡ್ತಾರೆ ಒಂದು. ಎರಡನೇದು ನಾವೇನು ಹೇಳ್ತೀವಿ ಅಂದ್ರೆ, ತಾವ್ ಹೇಳಿದ್ರಿ ಇವತ್ತಿನ ಗೌರಿ ಹತ್ಯೆ. ಗೌರಿ ಹತ್ಯೆ ಯಾರಿಂದ? ಯಾರು ಹಿಂದೂ ಅಲ್ವಾ ಗೌರಿ? ಹಿಂಗ ಹತ್ಯೆ ಮಾಡಿದ್ರು ಇವರು. ಇವ್ರಿಗೆ ಜೀವದ ಮೇಲೆ ಯಾವುದೇ ಆದಂತ ಒಂದು ಕಾಳಜಿ ಇಲ್ಲ. ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾತ್ರ ಇವರು ಇದು ಮಾಡ್ತಾರೆ ಬಿಟ್ರೆ, ರಾಜಕೀಯ ಮಾಡ್ತಾರೆ ಬಿಟ್ರೆ ಯಾವ ದೇಶ ಉದ್ದಾರಕ್ಕಾಗೋಕ್ಕೋಸ್ಕರ ಮಾಡೋದಿಲ್ಲ, ಯಾವ ಜನಾಂಗಕ್ಕೋಸ್ಕರ ಉದ್ದಾರ ಆಗಕ್ಕೆ ಮಾಡೋದಿಲ್ಲ. ಸಿದ್ದರಾಮಯ್ಯ ಅವರು ಹೇಳ್ದಂಗೆ ಇದು ಆಗಿಂದ ನಡ್ಕೊಂಬಂದಂತ ಮಾಂಸ ತಿಂತವ್ರು ಅವ್ರನ್ನ. ಇದೇ ನೀವ್ ಹೇಳ್ದಂಗೆ ಪರಿಕರ್ ಗೋವಾ ಮುಖ್ಯಮಂತ್ರಿ, ನಿಮ್ಗೇನಾದ್ರು ಕೊರತೆ ಆದ್ರೆ ನಾನು ಕರ್ನಾಟಕದಿಂದ ತರಿಸಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೇನು ಹೇಳಿಕೆ ಕೊಡ್ತಾರೆ? ಯತ್ನಾಳ್ ಯತ್ನಾಳ್ ಏನಕ್ಕೇನು ಉತ್ತರ ಕೊಡ್ತಾರೆ ಅದನ್ನ ಕೇಳಬೇಕು ಅವರು. ಫಸ್ಟ್ ಅವರಲ್ಲಿರೋಂಥ ಸರ್ಕಾರಗಳಲ್ಲಿ, ಅವರಲ್ಲಿರೋಂಥ ರಾಜ್ಯ ಸರ್ಕಾರಗಳಲ್ಲಿ ಅವ್ರು ಫಸ್ಟು ಇದನ್ನೆಲ್ಲ ನಿಲ್ಲಿಸ್ಲಿ, ಅದು ಮಾಡೋಣ. ಬೇರೆ ಅವ್ರ ಮನೇಲೇ ದೋಸೆ ತೂತು ಇಟ್ಕೊಂಡು ಬೇರೆಯವ್ರ ಮನೇಲಿ ನೀವು ಇತ್ತಿಂದ್ರಿ, ನೀವು ಇದ್ದಾಗೋಯ್ತು ಅದಾಗೋಯ್ತು ಅಂತ ಹೇಳೋ ಮಾತು ಇದೇನು? ಇವ್ರು ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಕೂಡ ಈ ಥರ ಮಾತಾಡೋದಿಲ್ಲ. ಈ ತರ ಮಾತುಗಳನ್ನಾಡಿ ಓಟ್ ಬಂದ್ಬಿಡತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಸತ ಸುಳ್ಳು, ಜನ ಅರ್ಥ ಮಾಡ್ಕೊಂತಾ ಇರ್ತಾರೆ. ಗೋಹತ್ಯೆ ನಾವ್ ಹೇಳ್ತಾ ಇದೀವಿ, ಗೋಹತ್ಯೆ ಆಯ್ತಪ್ಪ, ನೀವು ಗೋಹತ್ಯೆ ಮಾಡೋದು ಬೇಡ ಅಂತ ಹೇಳ್ತೀರಾ. ಅದಕ್ಕೆ ಆದಂತ ರೈತರಿಗೆ ಏನ್ ಮಾಡ್ತೀರಾ? ಹಸು ಕರು ಹಾಕ್ಬಿಡ್ತು, ಏನ್ ಮಾಡ್ತಾರೆ ಅವರು? ಅದಕ್ಕೆ ಏನ್ ಪರಿಹಾರ ಕೊಟ್ಟಿದ್ದೀರಾ ನೀವು? ಅದಕ್ಕೆ ಏನ್ ಮಾಡ್ತೀರಾ? ಅದನ್ನೆಲ್ಲಾನು ನಾವೇನೇ ಹೇಳಿದ್ರು, ಒಂದ್ ಕಾರ್ಯಕ್ರಮ ಏನಾದ್ರು ಮಾಡ್ಬೇಕು ಅಂದ್ರೆ ಅದಕ್ಕೆ ಒಳ್ಳೇದು ಕೆಟ್ಟದು ಎರಡೂ ಯೋಚನೆ ಮಾಡ್ಬೇಕಾಗ್ತದೆ. ಇವರೆಲ್ಲ ಹೇಳೋದೆಲ್ಲ ಮೇಡಮ್ ಪ್ರಚಾರಕ್ಕೋಸ್ಕರ ಹೇಳ್ತಾರೆ, ಮತ್ತೆ ರಾಜಕೀಯ ಮಾಡೋಕ್ಕೋಸ್ಕರ ಹೇಳ್ತಾರೆ ಬಿಟ್ರೆ ಯಾವ ಜನಕ್ಕೆ ಒಳ್ಳೇದಾಗಬೇಕು ಹೇಳಲ್ಲ. ಜನಗಣ ಪ್ರಸಾದ್ ಅವರೇ, ಈಗ ಜಲಪ್ರಳಯ ಆದಾಗ ನಾವು ಕೇರಳ ಅಂತಲ್ಲ, ಕೊಡಗು ಅಂತಲ್ಲ, ಎಲ್ಲರೂ ಒಕ್ಕರಲಲ್ಲಿ ಛೇ ಹಂಗಾಗಬಾರ್ದಿತ್ತು ಅಂದ್ವಿ. ಆ ಒಂದ್ ಮಾತು ಈ ನಾಯಕನ ಬಾಯಿಂದ ಬರ್ಲಿಲ್ಲ ನಮ್ಗೆ ತಿಳಿದ ಮಟ್ಟಿಗೆ. ಇವಾಗ ಅದು ಆಗೋದಕ್ಕೆ ಇದು ಕಾರಣ ಅಂತಾರಲ್ಲ, ಇದು ಯಾವ ರೀತಿಯ ಒಂದು ಒಂದು ಪ್ರಚಾರನೋ ಅಥವಾ ಯಾವ ರೀತಿಯ ನಾಯಕತ್ವ ಇದು ಅಂತ ನಿಮಗನ್ಸುತ್ತೆ? ನೋಡಿ, ಮೊದಲನೇದಾಗಿ ಮೇಡಮ್, ಒಬ್ಬ ನಾಯಕರು, ಜನನಾಯಕರು ಅಂತಕ್ಕಂಥವ್ರು ಜನಗಳ ಸಮಸ್ಯೆಗಳನ್ನ ಅಥವಾ ನಮ್ಮ ದೇಶದ ಸಮಸ್ಯೆಗಳನ್ನ ಅಥವಾ ರಾಜ್ಯದ ಸಮಸ್ಯೆಗಳನ್ನ ಅಥವಾ ಸ್ಥಳೀಯ ಸಮಸ್ಯೆಗಳನ್ನ ಇಟ್ಕೊಂಡು ಮುಂದೆ ಜನಗಳಿಗೆ ಒಳ್ಳೇದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಅವರು ಒಂದು ಫೈಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅವತ್ತು ಒಂದು ಜನನಾಯಕ ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿರಿಯರಿದ್ದಾರೆ. ಮೊದಲನೇದಾಗಿ ಅವರು ಬಿಜೆಪಿಲಿ ಇದ್ದು ಬಿಜೆಪಿ ತೊರೆದ ನಂತರ ಜಾತ್ಯತೀತ ಜನತಾ ದಳದಲ್ಲಿ ಇದ್ದು ಅವರು ಕೊಟ್ಟಿರ್ತಕ್ಕಂಥ ಅನೇಕ ಸ್ಟೇಟ್ಮೆಂಟ್ಗಳು ತಾವು ನೋಡಿದ್ದೀರಿ. ಇವ್ರು ಏನಾಗುತ್ತೆ ಅಂತಂದ್ರೆ, ಆಯಾ ಕಾಲಕ್ಕೆ ತಕ್ಕನಂತೆ ಒಂದು ಹೇಳಿಕೆಗಳನ್ನ ಕೊಡ್ತಾ ಇವರ ರಾಜಕೀಯದ ಬೇಳೆಗಳನ್ನ ಯಾವ ರೀತಿ ಬೇಯಿಸ್ಕೋಬೇಕು ಅಂತಕ್ಕಂಥದ್ದು ಬಿಟ್ರೆ ಇವರಲ್ಲಿ ಯಾವುದೇ ರೀತಿ ಆದಂತ ಒಂದು ವಿಚಾರವಾದ ಎಲ್ಲೂ ಇಲ್ಲ. ಒಂದು ಎರಡನೇದು, ಮೊದಲನೇ ಇವ್ರಿಗೆ ಈ ನಿಲುವುಗಳ ಬಗ್ಗೆ ನೋಡಿ, ಇವ್ರಿಗೆ ಅನುಕೂಲ ಆದಾಗ ಬಿಜೆಪಿಲಿ ಇರ್ತಾರೆ, ಅನುಕೂಲ ಆಗದಿರೋ ಇನ್ನೊಂದು ಪಕ್ಷದಲ್ಲಿ ಇರ್ತಾರೆ. ಇವರು ತತ್ವ ಸಿದ್ಧಾಂತ ರೀತಿ ನೀತಿಗಳು ಹೇಗೆ ಬದಲಾವಣೆ ಆಗುತ್ತೆ ಅಂತಂದ್ರೆ, ಆಯಾ ಕಾಲಕ್ಕೆ ತಕ್ಕಂತ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ತತ್ವ ಸಿದ್ಧಾಂತಗಳನ್ನ ಬದಲಾವಣೆ ಮಾಡ್ತಕ್ಕಂಥವ್ರು ಇವರೆಲ್ಲ. ಎರಡು, ಮೂರನೇದಾಗಿ ಸನ್ಮಾನ್ಯ ಯತ್ನಾಳ್ ಸಾಹೇಬ್ರು ಹೇಳಿದ್ದಾರೆ, ಯಾವುದು ಈ
ಕೇರಳದಲ್ಲಿ ಏನು ಜಲಪ್ರಳಯ ಆಗಿದೆ ನಮ್ಮ ಗೋಹತ್ಯೆ ಆಗಿರ್ತಕ್ಕಂಥ ವಿಚಾರಕ್ಕೆ ಅನ್ನೋದನ್ನ ಹೇಳಿದೆ ಸ್ಪಷ್ಟವಾಗಿ ಪಾಪ. ಯಾಕೆಂತಂದ್ರೆ ಅವ್ರಿಗೆ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪದೇ ಪದೇ ಹೇಳ್ತಿರ್ತಾರೆ ಬಿಜೆಪಿ ಸರಿ ಸುಮಾರು 21 ರಾಜ್ಯಗಳಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ ಅಂತ ಹೇಳಿ. 21 ರಾಜ್ಯಗಳಲ್ಲಿ ಗೋಹತ್ಯೆಯಲ್ಲೂ ನಡೀತಾ ಇಲ್ವಾ? ಹಾಗಾದ್ರೆ ಅಲ್ಲಿ ಯಾರು ಕೂಡ ಅವ್ರ ನಾಯಕರುಗಳು ಇದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ವಾ? ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಯಾವ ಕ್ಷೇತ್ರದಿಂದ ಅವರು ಪ್ರತಿನಿಧಿಸ್ತಾ ಇದಾರೋ ಆ ಕ್ಷೇತ್ರದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಗೋವುಗಳಿಗೆ ಮೇವಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಅದ್ರ ಬಗ್ಗೆ ಅವರು ಯೋಚನೆ ಮಾಡಿಲ್ಲ. ಇಲ್ಲಿ ಯಾವುದೋ ಒಂದು ಪ್ರಕೃತಿ ವಿಕೋಪ ಆಗ್ತದೆ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ಕಾರಣದಿಂದ ಆಗ್ತಾ ಇದೆ? ಪರಿಸರ ಹಾಳಾಗ್ತಾ ಇರೋದ್ರಿಂದ ಪ್ರಕೃತಿ ವಿಕೋಪ ಆಗ್ತಾ ಇದೆ. ಇಂತಹ ಒಂದು ವಿಚಾರವನ್ನು ಇಟ್ಕೊಂಡು ಅನೇಕ ಸಂದರ್ಭಗಳಲ್ಲಿ ಎಚ್ಚೆತ್ಕೊಳ್ತಕ್ಕಂಥ ವಿಚಾರಗಳನ್ನು ಬಿಟ್ಟುಬಿಟ್ಟು ತಮಗೊಂದು ಉದಾಹರಣೆ ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಸನ್ಮಾನ್ಯ ರಕ್ಷಣಾ ಸಚಿವರ ಬಗ್ಗೆ. ಮೊನ್ನೆ ಅವರು ಬಂದಾಗ ಅವ್ರ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಎಡವಟ್ಟಾಗಿದೆ ಅಂತಕ್ಕಂಥದಕ್ಕೆ ನಾನು ಖುದ್ದಾಗಿ ಫೋನಲ್ಲಿ ಮಾತಾಡಿದ್ದೀನಿ. ಇಲ್ಲಿ ಜನಗಳು ನೋವಲ್ಲಿದ್ದಾರೆ, ಅಂತ ನೋವಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾವು ಸ್ಪಂದಿಸಿ ಅವರಿಗೆ ಯಾವ ರೀತಿ ನಾವು ಕೈ ಜೋಡಿಸ್ಬೇಕೆಲ್ಲ ಪಕ್ಷಾತೀತವಾಗಿ ಇಲ್ಲಿ ಪಕ್ಷ ಭೇದ ಮರೆತುಬಿಟ್ಟು ನಾವು ಸಹಾಯ ಮಾಡಬೇಕೆ ಗೊತ್ತಾಗಲಿ. ಯಾವುದೋ ಒಂದು ರಾಜಕಾರಣ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಯಾರು ನಾವು ಜನಗಳಿಗೆ ಸಹಾಯ ಮಾಡ್ತೀವೋ ಅಂತವ್ರು ಇವತ್ತು ನಾವು ಅವ್ರಿಗೆ ಜನಗಳಿಗೆ ನಾವು ಹತ್ತಿರ ಆಗ್ತೀವಿ ಗೊತ್ತಾಗಲಿ. ನಮ್ಮ ಸ್ವಾರ್ಥಕ್ಕೆ ನಾವೇನೋ ರಾಜಕಾರಣ ಮಾಡಿಕೊಂಡು ಬೇಜವಾಬ್ದಾರಿ ಹೇಳಿಕೆಗಳನ್ನ ಹೇಳ್ಕೊಡ್ತಾ ನಾವೇನೋ ಜನಗಳ ಮಧ್ಯದಲ್ಲಿ ದೊಡ್ಡ ನಾಯಕರುಗಳಾಗ್ತೀವಿ ಅಂತಕ್ಕಂಥ ಕನಸು ಸನ್ಮಾನ್ಯ ಯತ್ನಾಳವರು ಯಾವುದು ಕಂಡಿದ್ರೆ ಅದು ಸುಳ್ಳು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ ಇನ್ನೊಂದು, ಈಗ ಇಷ್ಟರ ಮಟ್ಟಿಗೆ ನೀವು ಹೇಳ್ದಂಗೆ ಮಳೆ ಬಂದು ಎಷ್ಟು ಕೊಚ್ಕೊಂಡೋಯ್ತು ಬೇಡ, ಕೇರಳದ ಬಗ್ಗೆ ಅವರಿಗೆ ಈ ತರದ ಭಾವನೆ ಇದ್ರೆ ನಮ್ಮ ಕೊಡಗಿನ ಬಗ್ಗೆ ಏನು ಅನುಕಂಪ ವ್ಯಕ್ತಪಡಿಸಿದ್ದಾರೆ, ಏನ್ ಮಾತುಗಳನ್ನು ಹೇಳಿದ್ದಾರೆ, ಯಾವ ರೀತಿಯ ಒಂದು ಸಹಾಯಕ್ಕೆ ಮುಂದಾಗಿದ್ದಾರೆ ಶಾಸಕರು ಅವರು, ಅವ್ರ ಜಿಲ್ಲೆಯಿಂದ ಏನ್ ಸಹಾಯ ಮಾಡಬಹುದಿತ್ತಲ್ಲ ಮೇಡಮ್? ಇನ್ನೊಂದೇನಾಗಿದೆ ಅಂತಂದ್ರೆ ಎಲ್ಲ ಇವ್ರಿಗೆ ಹೆಚ್ಚು ಕಡಿಮೆ ಅಧಿಕಾರದ ದಾಹ ಬಿಟ್ರೆ ಹತಾಶೆ ಮನೋಭಾವನೆ. ಇವ್ರಿಗೆ ಯಾವುದೇ ರೀತಿ ಆಗ್ಲಿ ನಾವು ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಒಂದು ವಿಚಾರ ಬಿಟ್ರೆ ಇವರಲ್ಲಿ ಜನಗಳಿಗೆ ನಾವು ಸ್ಪಂದಿಸಬೇಕು ಅಂತಕ್ಕಂಥ ಮನಸ್ಸೇ ಇಲ್ಲ. ರೈತರು ಕರೆ ಮಾಡಿದ್ದಾರೆ ಸರ್, ನಮ್ಮ ಚಾನಲ್ಗೆ ಕರೆ ಮಾಡಿ, ಮೇಡಮ್ ನಾವು ಇಷ್ಟು ಅಕ್ಕಿ ಕೊಡ್ಬೇಕು ಅನ್ಕೊಂಡಿದ್ವಿ, ಮೇಡಮ್ ನಾವು ಇಷ್ಟು ದುಡ್ಡು ಕೊಡ್ಬೇಕು ಅನ್ಕೊಂಡಿದ್ವಿ, ಹೆಂಗ್ ಕೊಡೋದು? ಆ ಸಾಮಾನ್ಯ ರೈತನಿಗಿದ್ದಷ್ಟು ಕನಸನ್ನು ಒಬ್ಬ ನಾಯಕನಿಗಿಲ್ಲ ಅಂತ ನನಗೆ ಬೇಸರವಾಗ್ತಿದೆ. ಅದೆಲ್ಲ ಬಿಟ್ಟರು ಇದಕ್ಕೆ ಇದು ಕಾರಣ ಅಂತಿದ್ದಾರೆ, ಇದು ಯಾವ ರೀತಿ ಸಮರ್ಥಿಸಿಕೊಳ್ತಾರೆ ನಂಗೆ ಗೊತ್ತಿಲ್ಲ. ಈವನ್ ನೋಡಿ ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬಿಜೆಪಿ ಮುಖಂಡರುಗಳು ಇವತ್ತು ನಮ್ಮ ಕೊಡಗಿನಲ್ಲಿ ಆಗಿರ್ತಕ್ಕಂಥ ಅನಾಥದಲ್ಲಿ ಎಷ್ಟೋ ಜನ ಇವತ್ತು ಏನ್ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ, ಇವರೆಲ್ಲ ಕೂಡ ಯಾರು ಕೂಡ ಬಂದ್ಬಿಟ್ಟು ಅಲ್ಲಿ ಸ್ಪಾಟ್ ಅಲ್ಲಿ ಒಂದು ದಿನ ಕೂಡ ಬಂದು ಕೆಲಸ ಮಾಡಿ ಹೋಗಿರ್ತಕ್ಕಂಥವ್ರು ಯಾರು ಅಲ್ಲ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಥಳೀಯವಾಗಿ ಕೂಡ ತಾವು ನೋಡ್ತಾ ಇದ್ರಲ್ಲಿ ಇರ್ತಕ್ಕಂಥ ಶಾಸಕರು ಸಂಸದರು ಚುಳ್ಳಕ ರಾಜಕಾರಣ ಮಾಡಕ್ ಹೋದ್ರು ಇವರಲ್ಲಿ ಹೆಂಗೆ ಅಂತಂದ್ರೆ ಎಲ್ಲೋ ಒಂದು ಈ ಕೀಳು ಮನೋಭಾವನೆ. ಯಾವಾಗಲೂ ಕೂಡ ರಾಜಕಾರಣ ಮಾಡಿಕೊಂಡೇ ನಾವು ಬಿಟ್ಟರೆ ಬೇರೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಸರ್ಕಾರ ಸಾಧನೆ ಮಾಡಕ್ ಆಗೋದಿಲ್ಲ, ನಾವು ಸಾಧನೆಗಳಿಂದ ಹೋಗಕ್ ಅವ್ರು ಸಾಧ್ಯನೇ ಇಲ್ಲ. ಇವತ್ತು ನೋಡಿ ಅಲ್ಲಿರ್ತಕ್ಕಂಥ ಭಾಗದಲ್ಲಿ ಅವ್ರಿಗೆ ಮನೆಗಳಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಮಕ್ಕಳಿಗೆ ಸ್ಕೂಲ್ಗಳಿಲ್ಲ, ಒಂದು ರಸ್ತೆ ಇಲ್ಲ, ಒಂದು ಮನೆ ಇಲ್ಲ, ಯಾವುದೂ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು 224 ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನೇಕ ಸಾಮಾನ್ಯ ಜನ ಒಂದೊತ್ತು ಊಟಕ್ಕಿಲ್ಲದೆ ನಿನ್ನೆ ಒಂದು ತಮ್ಮ ಮಾತಿನಲ್ಲಿ ನೋಡ್ತಾ ಇದ್ದೆ, ಪಾಪ ಅವ್ರು ಮದುವೆ ಮನೆ ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ, ಮನೆ ಕಟ್ಟೋ ದುಡ್ಡು ಕೊಟ್ಟಿದ್ದಾರೆ, ಜನಗಳ ಸ್ಕೂಲ್ ಫೀಸ್ಗಳು ಎಷ್ಟೋ ಜನ ತಗೊಂಡ್ಬಂದು ಕೊಟ್ಟಿದ್ದಾರೆ. ವಾಲಂಟಿಯರ್ ತಮ್ಮ ಮಾಧ್ಯಮದಲ್ಲಿ ಎಷ್ಟೋ ಜನ ಅವರವ್ರ ಕಷ್ಟ ಕಣ್ಣಿಲ್ದಿದ್ದಿರ್ತಕ್ಕಂಥ ಜನಗಳೆಲ್ಲ ಬಂದು ಸಹಾಯ ಮಾಡಿದ್ದಾರೆ. ಇವ್ರಿಗೆ ಅಷ್ಟು ಮಾಡಿದ್ರು ಕೂಡ ಇವತ್ತಿವರು ಎಚ್ಚೆತ್ಕೊಳ್ಳಿಲ್ಲ, ಒಬ್ರು ಕೂಡ ಸಹಾಯಿಸ್ತಾ ಜಾಸಲಿಲ್ಲ, ಜನಗಳ ಮಧ್ಯಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಇವ್ರಿಗೆಲ್ಲ ಒಂದು ಹತಾಶೆ ಮನೆ ಭಾವನೆ ಯಾವ ರೀತಿ ಇದೆ ಅಂತಂದ್ರೆ ಇವ್ರಿಗೆ ಅಧಿಕಾರ ಬೇಕಷ್ಟೇ. ನಾವು ಏನೇ ಮಾಡಿದ್ರು ಜನಗಳ ಪ್ರಚಾರದಲ್ಲಿ ಇರಬೇಕು, ಆಮೇಲೆ ಜನಗಳ ಮಧ್ಯದಲ್ಲಿ ಜಾತಿ ಮಧ್ಯದಲ್ಲಿ ಒಂದು ಕೆಟ್ಟ ಭಾವನೆಗಳನ್ನು ಸೃಷ್ಟಿ ಮಾಡಿ ಜನಗಳು ಅವ್ರು ಏನಾದ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಗೊತ್ತಾಗ್ಲಿ, ಒಂದಾಗಿ ಬಾಳತಕ್ಕ ಯಾವುದೇ ಒಂದು ಆಶಯ ಇವರಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ಮೇಡಮ್. ಓಕೆ, ಇನ್ನೊಂದು ಹಸ್ತೆ ಮೂರ್ತಿಗಳ ಇನ್ನೊಂದು ಹೇಳ್ತಾರೆ ಅವರು, ಕಳೆದ ವರ್ಷ ಕೇರಳದಲ್ಲಿ ಏನು ಗೋಮಾಂಸ ತಿಂದ್ರು ಅದು ನಾವು ಈಗ ಗೋಹತ್ಯೆ ಮತ್ತು ಗೋಸಾಗಣೆ ಹತ್ಯೆ ನಿಷೇಧಿಸುವಂತ ಕಾಯ್ದೆ ತರಕ್ಕೆ ಹೋಯ್ತು ಕೇಂದ್ರ ಸರ್ಕಾರ. ಆದ್ರೆ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಏನಿದೆ, ಸೊ ಅವರು ಇವರೆಲ್ಲ ಸೇರ್ಕೊಂಡು LDF ಎಲ್ಲ ಸೇರ್ಕೊಂಡು ವಿಧಾನಸಭಾ ಕ್ಯಾಂಟೀನ್ ಅಲ್ಲಿ ತಿಂದ್ಬಿಟ್ರು ಅಡಿಗೆ ಮಾಡಿಕೊಂಡು ಅದಕ್ಕೆ ಇದಾಗಿರೋದು ಅಂತ. ಮೇಡಮ್ ಈಗ ಕಾಂಗ್ರೆಸ್ ಕುಮ್ಮಕ್ಕು ಇದಕ್ಕೆಲ್ಲ ಅಂತ. ಮೇಡಮ್ ಕಾಂಗ್ರೆಸ್ ಕುಮ್ಮಕ್ಕು ಆಯ್ತು ಮೇಡಮ್, ಒಪ್ಕೊಳ್ಳೋಣ, ಕಾಂಗ್ರೆಸ್ ಕುಮ್ಮಕ್ಕು ಕೊಟ್ಟಿಲ್ಲ, ಅದು ಅವ್ರ ಕಾಯ್ದೆ ತಂದ್ರೆ ಅದನ್ನ ಗೌರವಿಸ್ತೀವಿ, ಅದೆಲ್ಲ ಮಾಡ್ತೀವಿ ಅಲ್ಲ, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ನಾವು, ಅದು ಇದು ಒಪ್ಕೊಳ್ಳೋಣ. ಮೇಡಮ್ ಇವರೇ ಆದಂತ ಕೇಂದ್ರದ ರಾಜ್ಯ ಸಚಿವರಾದ ಕಿರಣ್ ಗುರು ರಾಜ್ಯ ಸಚಿವರಾದವರು ಏನ್ ಹೇಳ್ತಾರೆ, ನಾವು ಗೋ ಮಾಂಸ
ನಾವು ಇದು ನಿಷೇಧ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅಂತಲೂ ಹೇಳ್ತಾರೆ, ನಾನು ಅದಕ್ಕೆ ಎನ್ಕರೇಜ್ ಮಾಡ್ತೀನಿ ಅಂತಲೂ ಹೇಳ್ತಾರೆ. ಅವ್ರಿಗೇನು ತಗೊಂತಾರೆ ಎತ್ನಾಳು? ನಾನು ಆಮೇಲೆ ಎತ್ತಾಳವ್ರಿಗೆ ಒಂದು ನೇರವಾದ ಪ್ರಶ್ನೆ ಮೇಡಮ್, ಕಳೆದ ವರ್ಷ ಎಲ್ಲ ಉತ್ತರಾಖಂಡಲ್ಲಿ ಕೇದಾರನಾಥದಲ್ಲಿ ಪ್ರಳಯ ಆಯ್ತಲ್ಲ, ಅದು ಗೋವತ್ತಿಯಿಂದ ಆಯ್ತಾ? ಇವ್ರು ಹೇಳಿ ಆನ್ಸರ್ ಅದಕ್ಕೆ. ಗೋವತ್ತೆ ಉತ್ತರಾಖಂಡದಲ್ಲಿ ಪ್ರಳಯ ಆಯ್ತಲ್ಲ, ಅದಕ್ಕೆ ಗೋಹತ್ಯೆ ಮಾಡಿದ್ರ ಅಲ್ಲಿ ಈಶ್ವರನ ಸನ್ನಿಧಾನದಲ್ಲಿ ಗೋಹತ್ಯೆ ಮಾಡಿದ್ರ? ಯಾರು ಏನ್ ಮಾತಾಡ್ತಾರೆ ಮೇಡಮ್ ಇವರು? ಇವ್ರು ಏನ್ ಮಾತಾಡ್ತಾರೆ? ಇವ್ರಿಗೆ ಒಂಚೂರು ಕಾಳಜಿ ಇಲ್ಲ, ಒಂಚೂರು ಮಾತಿನ ಮೇಲೆ ನಿಗಾನೇ ಇಲ್ಲ. ಇವ್ರನ್ನೆಲ್ಲ ಬಿಜೆಪಿಯವರು ಸಸ್ಪೆಂಡ್ ಮಾಡಬೇಕು. ನೈತಿಕ ಹಕ್ಕಿದ್ರೆ ಇವ್ರಿಗೆಲ್ಲ, ಇವ್ರಿಗೆಲ್ಲ ಏನು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ, ನಾಳೆ ಬರೋ ಅಂತ ಎಲೆಕ್ಷನ್ ನಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕೋಸ್ಕರ ಇಂಥ ರಾಜಕಾರಣಿಗಳು ರಾಜಕೀಯ ಮಾಡ್ತಾರೆ ಬಿಟ್ರೆ ಬೇರೆ ಯಾವುದೇ ರಾಜಕಾರಣಿ ಮಾಡಲ್ಲ. ಇವರು ಜಮ್ಮು ಕಾಶ್ಮೀರಲ್ಲಿ ಹೋಗಿ ಪಿ ಡಿ ಪಿ ಜೊತೆ ತಬ್ಕೊಂತಾರೆ, ಅದೇನ್ ನ್ಯಾಯ? ಅದು ಏನ್ ನ್ಯಾಯ ಮೇಡಮ್? ಅವ್ರು ಅವ್ರು ಗೋಮಾಂಸ ತಿನ್ನಲ್ಲ ಅಂತಾನ? ಗೋಮಾಂಸ ಇದ್ ಮಾಡಲ್ಲ ಅಂತಾನ? ಏನ್ ಇವ್ರು ಏನಂತ ಅನ್ಕೊಂಡಿದ್ದಾರೆ? ಲಾಸ್ಟ್ ಟೈಮ್ ಸುನಾಮಿ ಬಂತು, ಸುನಾಮಿ ಬಂದಾಗ ತಮಿಳ್ನಾಡಲ್ಲಿ ಇದಾಗ್ತಿತ್ತ? ಅಲ್ಲಿ ಗೋತಿ ಆಗಿತ್ತ ಸುನಾ? ಇದರಲ್ಲಿ ಏನ್ ಏನ್ ಮಾತಾಡ್ತಾರೆ ಮೇಡಮ್ ಇವರು? ಇವ್ರೇನ ಎಜುಕೇಟೆಡ್ ಅನ್ಎಜುಕೇಟೆಡ್ ಏನ್ ಓದಿದಾರ ಓದಿಲ್ವಾ ಇವರು? ಇವರೆಲ್ಲ ಮೇಡಮ್ ಬಿಜೆಪಿ, ಟೋಟಲಿ ಬಿಜೆಪಿ ಅವರು. ಅವರು ಪಕ್ಷಕ್ಕಾಕಿ ಮಾಡ್ತಾ ಇರೋಂತ ರಾಜಕೀಯ, ಅವರ ನೈತಿಕ ಓಟ್ಗೋಸ್ಕರ ಮಾಡ್ತಾ ಇರೋಂತ ರಾಜಕೀಯ, ಅದ್ ಬಿಟ್ರೆ ಇವ್ರು ಯಾರೇ ಸಾವು ನೋವು ಆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಯಾವುದೇ ಏಳಿಗೆಗೆ ಇವರು ಅರ್ಹರೇ ಅಲ್ಲ ಮೇಡಮ್. ಮುಂದಿನ ಕಾಲದಲ್ಲಿ ಜನನೇ ಅರ್ಥ ಮಾಡ್ಕೊಂತಾರೆ ಇವ್ರ ಬಗ್ಗೆ, ಇವ್ರು ಯಾವ್ದ್ರ ಮಟ್ಟದಲ್ಲಿ ರಾಜಕೀಯ ಮಾಡ್ತಾರೆ. ಇದೇ ಕರ್ನಾಟಕದಲ್ಲಿ 5 ವರ್ಷ ಹಿಂದೆ ಅಧಿಕಾರ ಕೊಟ್ಟಾಗ ಪ್ರಳಯ ಆಗಿತ್ತು, ರಾಯಚೂರಲ್ಲಿ ಎಲ್ಲ ಪ್ರಳಯ ಆಗಿತ್ತು. ಇವ್ರು ಹೋಗಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಲ್ಲ ಹೋಗಿ ರೆಸಾರ್ಟ್ ಅಲ್ಲಿ ಕೂತಿದ್ರು, ನಾಚಿಕೆ ಗೇಡಿದ ಸಂಗತಿ, ನಾಚಿನ ಗೇಡಿದ್ದು. ರಾಯಚೂರಲ್ಲಿ ಅಂದರೆ ಅಲ್ಲಿ ಗೋಮಾಂಸ ತಿಂತಾ ಇದ್ರ? ಏನ್ ಮಾತಾಡ್ತಾ ಇದಾರೆ ಮೇಡಮ್ ಇವರು? ಏನ್ ಮಾತಾಡ್ತಾರೆ? ಇವ್ರಿಗೇನಾರು ಒಂಚೂರು ನಾಲ್ಗೆನಾ, ಅದು ಏನಾರು ಏನು ಬೇರೆ ಎಕಡಾನ? ನಮ್ಗಂತೂ ಗೊತ್ತಿಲ್ಲ. ಇಷ್ಟು ಕೆಟ್ಟದಾಗಿ ಇಷ್ಟದಾಗಿ ಅಲ್ಲಿ ಸಾಯ್ತಾ ಇದ್ದಾರೆ ಜನ, ಪ್ರಳಯ ಆಗ್ತಾ ಇದೆ, ಭೂಮಿ ಕುಸಿತಾ ಇದೆ. ಕೇರಳ ಕೊಡಗಿನಲ್ಲಿ ಏನಾಗಿದೆ? ಇವ್ರು ಏನ್ ಸಹಾಯ ಮಾಡಿದ್ದಾರೆ ಕೊಡಗಿನಲ್ಲಿ? ಅದೇನೋ 7 ಲಕ್ಷ, ಎಷ್ಟೋ 7 ಕೋಟಿ ದುಡ್ಡು ಕೊಡ್ತಾರೆ ಅಂದ್ರೆ ನಾಚಿನ ಗೇಡಿನ ಸಂಗತಿ. ಅಲ್ಲೇ ಇಬ್ರು ಬಿಜೆಪಿ ಎಂ ಎಲ್ ಎಗಳಿದ್ದಾರೆ, ಅವ್ರು ರಿಸೈನ್ ಮಾಡ್ಬೇಕು. ಇವತ್ತಿನ ದಿವಸ ಕಾಲ ನಾವು ಕೇಳ್ತಿದ್ವಿ, ಕೊಡಗಿನಲ್ಲಿ ಇರೋಂತ ಅಪ್ಪಚ್ಚರಂದನ್ ಇನ್ನೊಬ್ರು ರಿಸೈನ್ ಮಾಡ್ಬೇಕು. ಆ ಸಿಂಹ ಏನಕ್ಕಿದ್ದಾನೆ? ಸಿಂಹ ಯಾವ ರೀತಿ ನಡ್ಕೊಂತ ಇದಾರೆ? ಅವರೆಲ್ಲ ಜನ ಓಟ್ ಹಾಕಿದ್ದಾರೆ ಮೇಡಮ್, ಬಿಜೆಪಿಗೆ ಹಾಕಿದಾರೋ ಕಾಂಗ್ರೆಸ್ಗೆ ಹಾಕಿದಾರೋ ದಳಕ್ಕೆ ಹಾಕಿದಾರೋ ಅದು ಸೆಕೆಂಡ್ರಿ. ನಾವೇನಿದ್ರು ರಾಜಕೀಯ ಮಾಡ್ಬೇಕಾದಂತೂ ಎಲೆಕ್ಷನ್ ಟೈಮಲ್ಲಿ ಮಾತ್ರ. ಅದು ಬಂದು ಆಚೆ ಆದ್ಮೇಲೆ ಅವ್ರು ಯಾರಿಗೆ ಓಟ್ ಹಾಕಿರ್ಲಿ, ಅವ್ರ ಹಕ್ಕು, ಅವ್ರಿಗೇನ್ ಬೇಕೋ ಸೌಲಭ್ಯಗಳನ್ನ ನಾವು ಕೊಡುವಂತ ಕರ್ತವ್ಯ ರಾಜಕಾರಣಿಗಳು ಮಾಡಬೇಕು. ಅದನ್ನ ಮಾಡ್ಲೇಬೇಕು. ಅವರಿಂದ ನಾವು ಮತ ತಕೊಂಡಿರ್ತೀವಿ, ಅವ್ರ ಹತ್ರ ರಾಜಕಾರಣಿಗಳು, ನಾವು ಅವ್ರ ಕೆಲಸಗಳನ್ನ ಮಾಡ್ಲೇಬೇಕು. ಇವರು ಆ ಮಾಂಸ ತಿನ್ಬೇಡ, ಈ ಮಾಂಸ ತಿನ್ಬೇಡ, ಈ ಆಹಾರ ತಿನ್ಬೇಡ, ಈ ಬಟ್ಟೆ ಹಾಕೋಬೇಡ. ನೀವು ನೋಡಿದಿರ ಮಂಗಳೂರಿನಲ್ಲಿ ಇದ್ರಲ್ಲೆಲ್ಲ ಹೋಗಿ ಹೆಣ್ಮಕ್ಳಿಗೆ ಇದ್ ಮಾಡ್ತಾರೆ, ಅವ್ರಿಗೆ ಬುದ್ಧಿ ಕಲಿಸ್ರಿ ನೀವು. ಆ ಕೇರಳದಲ್ಲಿ ಏನಾರ ತಿನ್ಲಿ, ಆ ಹೆಣ್ಮಕ್ಳ ಮೇಲೆ ಹೋಗಿ ಯಾವ್ದೋ ಇದ್ರ ಮೇಲೆ ಪೊಲೀಸ್ ಗಿರಿ ಅಂತ ಮಾಡ್ತಾರೆ. ಏನ್ ಮಾಡ್ತಾ ಇದಾರೆ ಮೇಡಮ್ ಇವ್ರು? ದೇಶನ ದೇವರಾಣೆಗೂ ದೇಶನ ಇವರು ಹಾಳು ಮಾಡ್ಬಿಡ್ತಾರೆ, ಹಾಳು ಮಾಡ್ಬಿಡ್ತಾರೆ ದೇವರಾಣೆಗೂ. ಇದು ಎಂತೂ ಸತ್ಯದ ಮಾತು. ಇವರು ಏನೇ ಒಂದು ಕಾರ್ಯನ ನನಗೆ ಒಂದು ಆಶ್ಚರ್ಯ ಆಗುತ್ತೆ. ಈಗ ಒಂದು ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿರುವಂತಹ ಪಕ್ಷ ತಮ್ಮ ನಾಯಕರುಗಳು ಒಬ್ರು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಬೇಕಂತಾರೆ, ಒಬ್ರು ಈ ತರ ಬುದ್ಧಿಜೀವಿಗಳನ್ನ ಕೊಲ್ರಿ ಅಥವಾ ಮುಸ್ಲಿಂಗಳಿಗೆಲ್ಲ ನಿಮ್ಮ ಆಫೀಸ್ ಒಳಗೆ ಕಚೇರಿಯಲ್ಲಿ ಏನಕ್ಕೂ ಬರಕ್ ಬಿಡ್ಬೇಡಿ ಅಥವಾ ಈ ಪ್ರಳಯಕ್ಕೆ ಈ ತರ ಗೋ ಹತ್ಯನೇ ಕಾರಣ ಅಂತ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದ್ರು. ಒಂದು ರಾಷ್ಟ್ರೀಯ ಪಕ್ಷ ಆಡಳಿತದಲ್ಲಿರುವಂತಹ ಪಕ್ಷ ಕೇಂದ್ರದಲ್ಲಿ ಏನ್ ಮಾಡ್ತಾ ಇದೆ ಅಂತ? ಮೇಡಮ್, ಅನೇಕ ಸಂದರ್ಭಗಳಲ್ಲಿ ನಾನು ಒಂದು ವಿಚಾರವನ್ನು ಹೇಳಿದ್ದೀನಿ. ಎಲ್ಲೋ ಬಿಜೆಪಿ ನಾಯಕರು ಅವರ ಹಿಡಿತ ತಪ್ಪಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಯಾಕೆ ಅಂತಂದರೆ ಒಬ್ಬೊಬ್ಬರು ಹೇಳಿಕೆಗಳಿಗೆ ಒಂದೊಂದು ಹೋಲಿಕೆನೇ ಇರೋದಿಲ್ಲ. ಇವರು ಪಕ್ಷದ ಪರವಾಗಿಯಾ ಅಥವಾ ದೇಶದ ಪರವಾಗಿಯಾ ಅಥವಾ ಜಾತಿ ಪರವಾಗಿ ಯಾವ ರೀತಿ ಅಂತಕ್ಕಂಥ ಯಾರು ಕೂಡ ಅವ್ರು ಸ್ಪಷ್ಟನೆ ಕೊಡ್ತಾ ಇಲ್ಲ. ಒಂದು ಎರಡನೇದು ಪಕ್ಷದ ಪರವಾಗಿದ್ರೆ ಸಹಿಸಬಹುದು ಸರ್, ಒಂದು ಜಾತಿ ಪರವಾಗಿರುವಂತ ನಾಯಕ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಇವರಲ್ಲಿ ನಿಲುವಿಲ್ಲ. ಮೊದಲು ನಾವು ಯಾವ್ದನ್ನ ಮಾತಾಡ್ತಾ ಇದೀವಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತಕ್ಕಂಥ ನಿಲುವಿಲ್ಲ. ಎಲ್ಲದಕ್ಕಿಂತ ಇಲ್ಲಿ ಅಧಿಕಾರದ ದಾಹ ಆಗಿದೆ ಅಂತಂದ್ರೆ ಹತಾಶ ಮನೋಭಾವನೆ ಒಂದು ಮನುಷ್ಯನಿಗೆ ಯಾವತ್ತು ಬರುತ್ತೆ ಅಂತಂದ್ರೆ ಅವ್ರು ಏನೇ ಮಾಡಲಿ ಅಧಿಕಾರದಲ್ಲಿ ಇರಬೇಕಷ್ಟೇ, ಜನಗಳ ಸ್ಪಂದಿಸಲ್ಲ ಇವರೇನು ಕೂಡ. ಅವ್ರು ಏನೇ ಮಾಡಿದ್ರು ಕೂಡ ಅಧಿಕಾರದಲ್ಲಿ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ತಾವು ನೋಡ್ತಾ ಇದ್ದೀರಾ, ಸನ್ಮಾನ್ಯ ಸಂಸದರು
ಅವರು ಕಾಂಪಿಟೇಷನ್ ಕೊಡ್ತಿದ್ದಾರೆ. ಇದಕ್ಕಿಂತ ಹಳೆ ಒಬ್ಬರು ಸಂಸದರು ಅವ್ರು ಹೇಳಿದ್ರು, ಏನ್ ನಮ್ಮ ಸಂವಿಧಾನನೇ ಬದಲಾವಣೆ ಮಾಡ್ತಕ್ಕಂತ ವಿಚಾರಗಳನ್ನು ಮಾತಾಡಿದ್ರು ಅವರು. ಅವ್ರು ಯಾವ ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನಮಗೆ ಸ್ಪಷ್ಟಪಡಿಸಬೇಕಾದ ಕೆಲವು ಸಂದರ್ಭಗಳಲ್ಲಿ, ಅಥವಾ ನಾವೇನ ತಪ್ಪು ಮಾಡ್ತಾ ಇದೀವಿ ಅಂತ. ಸನ್ಮಾನ್ಯ ಸಿಂಹ ಅವ್ರು ಹೇಳ್ತಿದ್ದಾರೆ, ಎಲ್ಲರ ಹೆಸರು ಮುಂದೆ ಗೌಡ ಅಂತ ಇಟ್ಕೊಂಡ್ಬಿಟ್ಟು ಗೌಡರ ವಿಚಾರಕ್ಕೇನೋ ಅವಮಾನ ತರ್ತಿದ್ದೀರಿ ಅಂತಕ್ಕಂಥದ್ದು. ಇಲ್ಲಿ ಸ್ಪಷ್ಟತೆ ಏನಿದೆ ಅಂತಂದ್ರೆ, ಇವರಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಏನಾದರೂ ಒಂದು ಕೆಟ್ಟದನ್ನು ತೋರಿಸೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಒಳ್ಳೆ ಸರ್ಕಾರಗಳು ನಾಲ್ಕು ದಿನ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮಟ್ಟ ಆಗ್ತೀವಿ ಅಂತಕ್ಕಂಥ ಒಂದೇ ಒಂದು ಭಾವನೆಯಿಂದ ಹೇಗಾದರೂ ಮಾಡಿ, ನಾವು ಹೇಗಾದರೂ ಮಾಡಿ ಒಂದು ದಾರಿ ಹುಡುಕೋಬೇಕು. ಯಾವ ದಾರಿ ಹುಡುಕಬೇಕು ಅಂತಂದ್ರೆ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ತಕ್ಕಂಥದ್ದು, ಅಥವಾ ಜನಗಳಲ್ಲಿ ಜಾತಿ ಜಾತಿಯಲ್ಲಿ ಈ ರೀತಿ ಮನುಷ್ಯನ ಮಧ್ಯೆ ಕೆಲವು ವಿಭೇದಗಳನ್ನು ಸೃಷ್ಟಿ ಮಾಡಿ ನಾವು ಹೇಗಾದರೂ ಮಾಡಿಬಿಟ್ಟು ಆ ಜನಗಳ ಹೊಡೆದಾಟವನ್ನು ನಾವು ಮತವಾಗಿ ಪಡಿಬೇಕು ಅಂತಕ್ಕಂಥ ಮನೋಭಾವನೆ ಇವರಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅದು ಸುಳ್ಳಾಗುತ್ತೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಅನೇಕ ಸಂದರ್ಭಗಳಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟೋ ಜನ ನಾಯಕರುಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಹಸುಗಳಿಗೆ ಮೇವಿಲ್ಲ, ಅಲ್ಲಿರ್ತಕ್ಕಂಥ ಜನಕ್ಕೆ ಒಂದು ಕೆಲಸ ಕಾರ್ಯಗಳಿಲ್ಲ, ಬೆಳೆ ಹಾನಿಯಾಗಿದೆ. ಒಂದು ದಿನ ಇವರು ಏನಾದರೂ ಕೂಡ ಸಂಸತ್ನಲ್ಲಿ ಮಾತಾಡಿರ್ತಕ್ಕಂಥ ತುಟಿಕ್ ಬಿಟಿಕ್ ಅಂತಕ್ಕಂಥ ಏನೋ ವಿಚಾರ ಎತ್ತಿದ್ದಾರೆ, ಯಾವತ್ತು ಕೂಡ ಸಂಸದರಿದ್ದಾರೆ, ಯಾವತ್ತು ಕೂಡ ಮಾತಾಡಿಲ್ಲ. ಅವ್ರು ಇರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಜಾಗದಲ್ಲಿ ಅವ್ರು ಯಾವತ್ತು ಮಾತಾಡಿಲ್ಲ. ಇವತ್ತು ಪಕ್ಕದ ಕೇರಳ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ನಮ್ಮ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಅಷ್ಟೊಂದು ಪರಿಸ್ಥಿತಿ ಹೀನವಾಗಿದೆ, ಅವ್ರು ಕೇರಳದ ಬಗ್ಗೆ ಕಾಳಜಿ ಯಾಕೆ? ಸನ್ಮಾನ್ಯ ಈ ದೇಶದ ಪ್ರಧಾನಿಗಳಿಂದ ಹೊರತಾಗಿ ನೋಡಿ, ಕರ್ನಾಟಕ ರಾಜ್ಯದ ಮೇಲೆ ಹಾದು ಹೋಗ್ತಾರೆ, ಕರ್ನಾಟಕದೊಳಗೆ ಬರೋದಿಲ್ಲ, ಅವರು ಕೇರಳಕ್ಕೆ ಹೋಗ್ತಾರೆ. ಹಾಗಾದ್ರೆ ಕರ್ನಾಟಕ ಏನ ಮಲ್ತಾ ಇದ್ದಾರೆ ತೋರಿಸ್ತಾ ಇದಾರೆ ಇವರೆಲ್ಲ. ಈಗ ನೋಡಿ ಎಲ್ಲಿ ಇವರು ಸರ್ಕಾರಗಳು ಇಲ್ವೋ ಅಂತ ಜಾಗಗಳಲ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ಆ ಸರ್ಕಾರದ ಬಗ್ಗೆ ಆಗಲಿ ಜನಗಳ ಬಗ್ಗೆ ಆಗಲಿ ಅವರಿಗೆ ಸಮಾಧಾನ ಇರೋದಿಲ್ಲ. ಏನು ಅಂತಂದ್ರೆ, ಅವ್ರ ಸರ್ಕಾರ ಬರಬೇಕಷ್ಟೇ, ಅಧಿಕಾರ ಬರಬೇಕು. ಸರ್ ಯಡಿಯೂರಪ್ಪನವ್ರು ಅಷ್ಟೇ, ಸಮ್ಮಿಶ್ರ ಸರ್ಕಾರ ಬಂದ ಮೊದಲನೇ ದಿವಸದಿಂದ ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತು ಒಂದೇ, ಎರಡು ದಿನಕ್ಕೆ ಸರ್ಕಾರ ಬಿದ್ದೋಗುತ್ತೆ, ಮೂರು ದಿನಕ್ಕೆ ಸರ್ಕಾರ ಬಿದ್ದೋಗುತ್ತೆ, ಹೇಗೆ ಬಿದ್ದೋಗುತ್ತೆ, ಯಾಕೆ ಬಿದ್ದೋಗುತ್ತೆ ಅಂತಕ್ಕಂಥ ಸ್ಪಷ್ಟ ಕೊಡಬೇಕಾಗುತ್ತಲ್ವ. ಅವರು ಇಂಥ ನೀವು ಕೆಟ್ಟ ಕೆಲಸಗಳು ಮಾಡಿದ್ರೆ, ಜನವಿರೋಧ ನೀತಿಗಳು ನೀವು ಮಾಡಿದ್ದೀರಾ ಅಂತಕ್ಕಂಥ ತೋರಿಸ್ಬೇಕಾಗುತ್ತೆ. ಇಲ್ಲಿ ಆ ಥರದ ಯಾವುದೇ ರೀತಿ ಕಾರಣಗಳಿಲ್ಲದೇನೆ ಹಾಗಾದರೂ ಮಾಡಿ ನಾವು ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟು ಏನಾದರೂ ರಾಜ್ಯದ ಸರ್ಕಾರ ಮಾಡ್ತೀವಿ ಅಂತಂದ್ರೆ ಅವ್ರ ಹಗರ ಕನಸಾಗುತ್ತೆ ಅಂತಕ್ಕಂಥ ಸ್ಪಷ್ಟನೆ ಮಾಡಕ್ಕೆ ನಾನು ಇಚ್ಛೆ ಪಡ್ತೀನಿ. ಮೇಡಮ್, ಏನು ಕೇರಳಗೆ 500 ಕೋಟಿನೇನೋ ಅನೌನ್ಸ್ ಮಾಡಿದ್ದಾರೆ, ಪಾಪ ಯಾರೋ ಹೊರದೇಶದಲ್ಲಿ ಇದ್ದವ್ರು 700 ಕೋಟಿ ಕೊಡ್ತೀನಿ ಅಂದ್ರೆ ಅದೊಂದು ಬೇಡ ಅಂತಾರೆ. ಅದೊಂದು ತೆಗೆದು ಮನಮೋಹನ್ ಸಿಂಗ್ ಮೇಲೆ ಪ್ರೆಸ್ಟೀಜ್ ವಿಷಯ ಅಂತ ಆಯ್ತು ಮೇಡಮ್, ಪ್ರೆಸ್ಟೀಜ್ ವಿಷಯ ಸರಿ, ಇವರನ್ನ ಸಹಾಯ ಮಾಡ್ಬೇಕಲ್ಲ, ಇವ್ರು ಸಹಾಯ ಮಾಡ್ಬೇಕು, ಮಾಡಲ್ಲ. ಒಂದು ಮನಮೋಹನ್ ಸಿಂಗ್ ಮೇಲೆ ಹಾಕ್ತಾರೆ ಅದು, ಏ ಅವರೇ ಮಾಡಿದ್ದು ಇದು ಅಂತ. ಮೇಡಮ್, ಎಲ್ಲೋ ಆದಾಗ 2,500 ಕೋಟಿನ ಮನಮೋಹನ್ ಸಿಂಗ್ ನಾವು ಶಿಫ್ತರವಾಗಿದ್ದೀವಿ, ಬೇರೆ ದೇಶದ ಬೇಡ ಅಂತೇಳಿ ನಾವು ಮಾಡಿ 2,500 ಕೋಟಿ ರಿಲೀಸ್ ಮಾಡಿ, ಯಾಕಾಗೋದಿಲ್ವಾ ಮೇಡಮ್? ಅಲ್ಲಿ ಹೋಗಿ ಪಟೇಲ್ದು ಇದನ್ನ ಕಟ್ತಾರೆ 2,500 ಕೋಟಿ, ಆಮೇಲೆ ಮಹಾರಾಷ್ಟ್ರದಲ್ಲಿ ಹೋಗಿ ಶಿವಾಜಿದ ಪ್ರತಿಮೆ ಕಟ್ತಾರೆ ಮೇಡಮ್. ಅದರಿಂದ ಹೋಗ್ಬೋದು, ಟೂರಿಸಮ್ ಏನೋ ಇಂಪ್ರೂವ್ಮೆಂಟ್ ಆಗ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಈಗಿನ ಪರಿಸ್ಥಿತಿನಲ್ಲಿ, ಈಗಿನ ಪರಿಸ್ಥಿತಿಲಿ ಅದೆಲ್ಲ ಮಾಡಕ್ ಹೋದ್ರೆ ಕಷ್ಟ ಆಗ್ತದೆ. ಕಟ್ಟಿಯೂ ಕೊಡ್ಬೋದು ಸರ್, ಅಷ್ಟು ಶಕ್ತವಾಗಿದೆ, ಶಕ್ತವಾಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ, ಟ್ಯಾಕ್ಸ್ ಅದ್ರ ಮೇಲೆ ಜಾಸ್ತಿ, ಜಿ ಎಸ್ ಟಿ ತಂದಿದ್ದಾರೆ, ಸಾಕಷ್ಟು ಹಣ ಇದೆ ಮೇಡಮ್, ಇಲ್ಲ ಅನ್ನಂಗಿಲ್ಲ. ಆಮೇಲೆ ಇಲ್ಲೋ ನೇಪಾಳಗೆ ಹೋಗಿ ದುಡ್ಡು ಕೊಡ್ತಾರೆ ಮೋದಿಯವರು, ನೇಪಾಳಲ್ಲಿ ಹೋಗಿ ಏನೋ ಒಂದು ದುಡ್ಡು ಕೊಡ್ತಾರೆ, ಅದು ನಮ್ಮ ಕೊಡಗಿಗಾಗಲಿ ಕೇರಳಗಾಗಲಿ ಕೊಡಲ್ಲ. ಆಮೇಲೆ ಸಿದ್ದರಾಮಯ್ಯ ಅವರು ಒಂದು ಕಳೆದ ಸರ್ಕಾರದಲ್ಲಿ ಶಾದಿ ಭಾಗ್ಯ ಅಂತ ಅನೌನ್ಸ್ ಮಾಡಿದ್ರು ಮೈನಾರಿಟಿಗೆ. ಮೈನಾರಿಟಿ ಅಂದರೆ ಇವ್ರು ಏನು ಅನ್ಕೊಂಬಿಟ್ಟಿದ್ದಾರೆ, ಬರೀ ಮುಸ್ಲಿಮ್ಸ್ ಅನ್ಕೊಂಬಿಟ್ಟಿದ್ದಾರೆ. ಸಿಕ್ಕಿದ್ದಾರೆ ಅದರಲ್ಲಿ, ಜೈನ್ಸ್ ಇದ್ದಾರೆ, ಅವ್ರು ಹಿಂದೂಗಳಲ್ವಾ, ಅವ್ರು ಹಿಂದೂ ಧರ್ಮ ಥರದ ಬರಲ್ವಾ, ಅವರು ಇದಕ್ಕೆ ಬರಲ್ವಾ? ಅದೇ ಇವರು ಅನೌನ್ಸ್ ಮಾಡಿದಾಗ ಅಲ್ಲಿರೋಂಥ ಭಕ್ತಾದಿಗಳು, ಏನು ಮೋದಿ ಭಕ್ತಾದಿಗಳು ಏನಿದ್ದಾರೆ, ಅವರು ಮುಸ್ಲಿಮ್ಸ್ ಪರ ಇದ್ದಾರೆ ಅಂತ ಹೇಳ್ತಾರೆ. ಅವರು ಮುಸ್ಲಿಂ ಪರ ಶಾದಿ ಭಾಗ್ಯ ಅನೌನ್ಸ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇದೇ ಕೇಂದ್ರ ಸರ್ಕಾರ ಶಾದಿ ಭಾಗ್ಯ ಅನೌನ್ಸ್ ಮಾಡುತ್ತೆ, ಆಗ ಏನು ಯಾರೂ ಮಾತಾಡೋದಿಲ್ಲ. ಇವ್ರು ಏನ್ ಅನ್ಕೊಂಡು ಹೋಗ್ಲಿ, ವಿರೋಧಿ ಬಿಜೆಪಿ, ನಾನು ಹೇಳೋದು ಬಿಜೆಪಿ ಅವರು ಮುಸ್ಲಿಂ ವಿರೋಧಿ ಅಂದ್ರೆ ಮುಸ್ಲಿಂ ವಿರೋಧಿನೇ ತೋರಿಸ್ಲಿ, ಬೇಡ ಅಂತ ನಾವು ಹೇಳಲ್ಲ. ಅವ್ರೇನೋ ಒಂದೇ ಧರ್ಮದಲ್ಲಿದ್ದಾರೆ, ಓಕೆ ಆಯ್ತು ಒಪ್ಕೊಳ್ಳೋಣ. ಇವರು ದ್ವಂದ್ವ ನೀತಿ, ಅಲ್ಲೂ ಇರಬೇಕು ಇಲ್ಲೂ ಇರಬೇಕು, ಯಡಿಯೂರಪ್ಪ ಹೋಗಿ ಪೇಟೆ ಹಾಕೊಂಡು ನಾನು ಇದು ಅಂತಾರೆ. ಇವಾಗ ನೋಡಿದ್ರೆ ಟಿಪ್ಪು ಯಾವುದೋ ಒಂದು ಟಿಪ್ಪುಗೆ ಹೆಸರಿಡಕ್ ಹೋದ್ರೆ, ಟಿಪ್ಪುಗೆ ಹೆಸರಿಡಕ್ ಹೋದ್ರೆ ಏ ಬೇಡ ಟಿಪ್ಪು ಹೆಸರಿಡಬೇಡಿ ಅಂತಾರೆ. ಏನಂತ ಅದು ಜನಕ್ಕೆ ಇಂಥ ಕೆಲವೇ ದಿನಗಳಲ್ಲಿ ಅವರೇ ನೋಡ್ಕೊಂತ, ನೀನ್ ಬಿಜೆಪಿ ಅವರ ಏನು ಸುಳ್ಳು ಹೇಳ್ತೀರಾ ಅನ್ನೋ ಮಟ್ಟಕ್ಕೆ ಬಂದೇ ಬರ್ತಾರೆ. ಅವತ್ತಿನ ದಿವಸ 2014 ಇಸ್ವಿನಲ್ಲಿ ಏನು ನಾವು ಹೇಳಿದ್ರಿ, 15 ಲಕ್ಷ ಚಿನ್ನದ ರೋಡು, ಚಕ್ರವರ್ತಿ ಸೂಲಿಬೇಲಿ ಚಕ್ರವರ್ತಿ ಚಿನ್ನದ ರೋಡ್ಗಳನ್ನ ಹಾಕ್ಬಿಡ್ಬೋದು ದುಡ್ಡು ತಂದು, ಎಷ್ಟೋ ಟನ್ ಲಾರಿಗಳನ್ನ ತಗೊಂಡೋಗ್ಬೇಕು ಸ್ವಿಸ್ ಬ್ಯಾಂಕ್ ಇಂದ ದುಡ್ಡು ತರಕ್ಕೆ ಅಂತ ಹೇಳಿದವರು ಸೂಲಿಬೇಲಿ ಅವರು. ಇವತ್ತಿನ ದಿವಸ ಸ್ವಿಸ್ ಬ್ಯಾಂಕ್ ಅಲ್ಲಿ
ನೀವು ಕೇಳಿಪಟ್ರೆ 50% 100% ಎಕ್ಸ್ಟ್ರಾ ಆಗಿದೆ ಸ್ವಿಸ್ ಬ್ಯಾಂಕ್ ಅಲ್ಲಿ. ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಆ ಈ ಗೋವಾತ್ಯೆ ತರ್ತೀನಿ ಅಂತ ಹೊರಡ್ತಾ ಇದ್ದೀರಾ? ಇಡೀ ಭಾರತ ದೇಶದಲ್ಲಿ, ಇಡೀ ಕಂಟ್ರಿನಲ್ಲಿ ನಂಬರ್ ಒನ್ ಗೋ ಮಾಂಸ ರಫ್ತು ಮಾಡ್ತಾ ಇರೋ ದೇಶ ಯಾವ್ದು ಅಂದ್ರೆ ನಮ್ಮ ಇಂಡಿಯಾ. ಇದಕ್ಕೇನ್ ಮಾಡ್ತಾ ಇದ್ದೀರಾ? ಇದು ಕಾನೂನು ಏನ್ ತಂದಿದ್ದೀರಾ? ಇದನ್ನ ಏನ್ ಮಾಡ್ತಾ ಇದ್ದೀರಾ? ಯಾರದನ್ನ ರಫ್ತು ಮಾಡ್ತಾ ಇದಾರೆ? ಕೆಲವೇ ಹಿಂದೂಗಳು ಮಾಡ್ತಾ ಇದಾರೆ, ಮುಸ್ಲಿಮ್ಸ್ ಅವರು ಮಾಡ್ತಿರೋದು ಹಿಂದೂಗಳು ಮಾಡ್ತಾ ಇದಾರೆ. ಅವ್ರು ಯಾಕೆ ಮಾಡ್ತಾ ಇದಾರೆ? ಅದು ಮೇಡಮ್, ಇವರು ಮಾತಾಡ್ಕೊಂಡು ಹೋದ್ರೆ ಅವ್ರು ಯಾರು ಆನ್ಸರ್ ಮಾಡಕ್ ಆಗಲ್ಲ. ಬಿಜೆಪಿ ಅವರು ಅಷ್ಟು ಎಲ್ಲರೂ ಅಕೌಂಟ್ಗೆ 15 ಲಕ್ಷ ಬಂದಿದ್ರೆ ಈ ನೆರೆ ಪರಿಹಾರಕ್ಕೆ ಅವರೇ ಜನನೇ ಕೊಟ್ಬಿಟ್ಟಿರೋ ಆತರ ಚಿನ್ನದ ರೋಡ್ ಸುಲಿಬೆಲೆ ಎಲ್ಲರೂ ಮಾಡ್ತಾ ಇದ್ರೆ ಕೇಳು, ಚಿನ್ನದ ರೋಡ್ ಎಲ್ಲಿದ್ಯಪ್ಪ ಅಂತ ತೋರಿಸ್ಬೇಕು. ಸುಲಿಬೆಲೆ ಏನ್ ಮಾತಾಡ್ತಾರೆ ಮೇಡಮ್, ಇವ್ರಿಗೇನು ತಲೆ ಇದೆಯೋ ತಲೆ ಇಲ್ವೋ ಯಾರು ಅಪ್ಪ ಅಸಹ್ಯ. ಬ್ರೇಕ್ ತಗೊಂಡ್ಬಿಡ್ತೀನಿ ಎಸ್ ವೀಕ್ಷಕರು, ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದ್ಮೇಲೆ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಈಗೊಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ಯತ್ನಾಳ್ ಗೋಳಾಟ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನೊಂದು ವಿಚಾರವಾಗಿ, ಸುಮಾರು ಸರಿ ಬಿಜೆಪಿಯ ಕೆಲ ನಾಯಕರುಗಳು ಬುದ್ಧಿಜೀವಿಗಳನ್ನು ಕಂಡ್ರೆ ವಿಶೇಷವಾಗಿ ಏನು ಕೊಲ್ಲುವಂತಹ ಮಾತಿಗೂ ಕೂಡ ಅಷ್ಟು ಅತಿರೇಕಕ್ಕೂ ಹೋಗ್ತಾರೆ. ಈಗ ಸದ್ಯಕ್ಕೆ ಯತ್ನಾಳವರು ಕೂಡ ಅಂತಹ ವಿಚಾರಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟು ವಿವಾದವನ್ನು ಹೇಳ್ಕೊಂಡಿದ್ರು. ಅನಂತಕುಮಾರ್ ಹೆಗಡೆ ಅವರು ಕೂಡ ಹಾಗೆ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ಈಗ ಬುದ್ಧಿಜೀವಿಗಳ ಕೊಲೆ ಪ್ರಕರಣಗಳು ನಮ್ಮ ಮುಂದೆನೆ ಇದಾವೆ, ತನಿಖೆಗಳಾಗ್ತಿದ್ದಾವೆ. ಇದರ ಮಧ್ಯೆ ಒಬ್ಬ ನಾಯಕ ಕೊಲ್ಲಬಹುದು, ಕೊಲ್ಲಿ ಅನ್ನುವಂತ ಒಂದಿಷ್ಟು ಪ್ರೇರೇಪಿಸುವಂತ ಕೆಲವು ಮಾತುಗಳನ್ನ ಹೇಳುವಾಗ ನಾನು ಹೇಳ್ತಿರೋದು, ಇದು ಸಮಾಜಕ್ಕೆ ಅನ್ನೋದಕ್ಕಿಂತ ಒಂದು ರಾಜಕೀಯವಾಗಿ ಅವರು ಯಾವ ರೀತಿ ಯಾವ ವಿಚಾರವನ್ನ ಇಟ್ಕೊಂಡು ಮತ್ತೆ ಜನರ ಮುಂದೆ ಹೋಗ್ಬೋದು ಅಂತ, ಕೊಲೆ ಮಾಡುವಂತ ಮಟ್ಟಕ್ಕೆ ಒಂದು ವಿಚಾರವನ್ನ ಅವರು ಪ್ರತಿಪಾದಿಸ್ತಾರೆ ಅನ್ನೋದಾದ್ರೆ, ನಾನು ಹೇಳ್ತು ರಾಜಕೀಯ ಅಂತ ತೆಗೆದುಕೊಂಡಾಗ್ಲೂ ಇರ್ಬೋದು, ಜನನಾಯಕ ಆತನ ಬಾಯಲ್ಲಿ ಕೊಲೆಯೇ ಮಾಡುವಂತ ಮಾತುಗಳು ಬರ್ತಾವೆ, ಹೇಗೆ ಪ್ರತಿಪಾದಿಸ್ಕೊಳ್ತಾರೆ ಸರ್? ನನ್ನದು ನಿಮಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದಕ್ಕೆ ಕೆಲವು ಒಂದೆರಡು ಮೂರು ವಿಚಾರಗಳನ್ನು ನಾನು ಸ್ಪಷ್ಟಪಡಿಸಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ದಯಮಾಡಿ ಮಾನ್ಯ ಯಡಿಯೂರಪ್ಪನವರು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪರವಾಗಿ ಅವ್ರು ವಹಿಸ್ಕೊಂಡು ಮಾತಾಡ್ತಾರೆ, ಅವ್ರು ಯಾವಾಗ ಅವ್ರಿಗೆ ಬಿಜೆಪಿಲಿ ಅವ್ರ ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವರೇನು ಸಪ್ರೇಟ್ ಪಾರ್ಟಿಯನ್ನು ಮಾಡ್ತಾರೆ, ಪ್ರಾದೇಶಿಕ ಪಕ್ಷವನ್ನು ಅವ್ರು ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ದಯಮಾಡಿ ತಾವು ಒಂದು ಸತಿ ನೋಡಿ ತೆಗೆದು. ಯಾಕೆಂತಂದ್ರೆ ಅವರು ಎಷ್ಟು ಬಿಜೆಪಿ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತಂದ್ರೆ, ಈ ದೇಶದಲ್ಲಿ ಬಿಜೆಪಿನ ನಿರ್ನಾಮ ಮಾಡಬೇಕಾಗ್ತದೆ, ಪ್ರಾದೇಶಿಕ ಪಕ್ಷಗಳೇ ಈ ರಾಜ್ಯಗಳಿಗೆ ಇವತ್ತು ಒಂದು ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳೇನೆ ಕಾರಣ ಅಂತಕ್ಕಂತ ಪದನು ಬಳಕೆ ಮಾಡ್ತಾರೆ. ಸನ್ಮಾನ್ಯ ಶ್ರೀರಾಮುಲು ಅವರು ಅವರು ಕೂಡ ಇದೇ ಪರಿಸ್ಥಿತಿನೇ, ಅವ್ರು ಯಾವಾಗ ಪ್ರಾದೇಶಿಕ ಪಕ್ಷವನ್ನ ಸಪರೇಟ್ ಆಗಿ ಮಾಡಿದ್ರು ಅವರು ಕೂಡ ಇದನ್ನು ಬೈತಾರೆ ಬಿಜೆಪಿನ. ಮತ್ತೆ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಅವರು ಕೂಡ ಅವ್ರು ನೋಡಿದ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ದೊಡ್ಡ ವಿಚಾರವನ್ನೇ ಎತ್ತಿದ್ರು. ಮತ್ತೆ ಇವರೆಲ್ಲರಿಗಿಂತ ಮುಖ್ಯವಾಗಿ ಈಶ್ವರಪ್ಪ ಅವರ ಹೇಳಿಕೆಗಳು ತಾವು ಕೇಳ್ತಾ ಇರ್ತೀರ ಅನೇಕ ಸಂದರ್ಭಗಳಲ್ಲಿ, ಅವ್ರು ಬಳಕೆ ಮಾಡ್ತಕ್ಕಂತ ಪದಗಳು, ಸಮಾಜದಲ್ಲಿ ನಾವು ಉನ್ನತವಾದಂತ ಸ್ಥಾನದಲ್ಲಿ ಇದ್ದೀವಿ, ನಾವೊಂದು ವಿಚಾರವನ್ನು ಹೇಳಿದ್ರೆ ಕೋಟ್ಯಾಂತರ ಜನಕ್ಕೆ ತಲುಪುತ್ತೆ ಅಂತಕ್ಕಂತ ಒಂದು ಪರಿಜ್ಞಾನ ಇಲ್ಲದಕ್ಕಂಥ ಸಂದರ್ಭದಲ್ಲಿ ಅವರು ಎಂತೆಂಥ ಪದಗಳನ್ನು ಬಳಕೆ ಮಾಡ್ತಾರೆ ಅಂತಂದ್ರೆ ಜನಗಳನ್ನ ಪ್ರಚೋದನೆ ಮಾಡ್ಬೇಕು. ನಾವು ಪ್ರಚೋದನೆ ಮಾಡಿ ಜನಗಳಲ್ಲಿ ಒಬ್ಬರಿಗೊಬ್ಬರಲ್ಲಿ ನಾವು ಜಗಳ ಇಡಬೇಕು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಒಂದು ಎರಡನೇದು ನೋಡಿ ಮೇಡಮ್, ಗೋಮಾಂಸದ ವಿಷಯಕ್ಕೆ ಬಂದಾಗ ಅದೊಂದು ಆಹಾರ ಪದ್ಧತಿ, ಅನೇಕ ಸಂದರ್ಭಗಳಲ್ಲಿ ಅನೇಕರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದೊಂದು ಆಹಾರ ಪದ್ಧತಿ, ಇಚ್ಛೆ ಇದ್ದವರೀಗ ಕೆಲವು ಜಾತಿಗಳಲ್ಲಿ ಮಾಂಸ ಭಕ್ಷಣೆ ಮಾಡ್ತಕ್ಕಂಥದ್ದು, ಕೆಲವು ಮಾಡದೇ ಇರ್ತಕ್ಕಂಥದ್ದು, ತಿನ್ನೋರು ತಿಂತಲ್ಲ ಇವತ್ತು ತಿಂದವರು ಕೂಡ ತಿಂತಿರ್ತಕ್ಕಂಥ ಸಂದರ್ಭ ಇದೆ. ಅವರವರ ಒಂದು ಆಹಾರ ಪದ್ಧತಿಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ನಾವ್ಯಾರು ಇದು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸನ್ಮಾನ್ಯ ಯತ್ನಾಳ್ ಅವರು ಕಳೆದ ಬಾರಿ ಅವರ ಕ್ಷೇತ್ರದಲ್ಲಿ ಅವರು ಕೊಮಗಲ್ವೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನ ಅಲ್ಲಿ ಅಮಾಯಕರು ಒದೆಗಳು ತಿಂದರು ಅಂತಕ್ಕಂಥ ಅವ್ರ ಗಮನಕ್ಕೆ ದಯಮಾಡಿ ತರಕ್ಕೆ ನಾನು ಇಚ್ಛೆ ಪಡ್ತೀನಿ. ನೋಡಿ, ಅಲ್ಲಿ ಸ್ಥಳೀಯವಾಗಿನೇ ಅವರು ಈ ಮಟ್ಟದಲ್ಲಿದ್ದಾರೆ ಅಂತಂದರೆ ರಾಜ್ಯಕ್ಕೆ ಇವ್ರು ಕೊಡ್ತಕ್ಕಂಥ ಸಂದೇಶ ಜನಗಳಿಗೆ ಎಷ್ಟು ಒಳ್ಳೆಯದು ಕೆಟ್ಟದು ಅಂತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಯೋಚನೆ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅನೇಕ ಹಿರಿಯ ಮುಖಂಡರುಗಳಿದ್ದಾರೆ, ಇವ್ರ ಜೊತೆಯಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರುಗಳು ಅವರೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಯಾವೊಬ್ಬರು ಕೂಡ ಕೊಡಗು ಕಡೆ ತಲೆ ಹಾಕಿ ನೋಡಿಲ್ಲ. ಇವ್ರು ಏನಾದರೂ ಜನಗಳಿಗೆ ನಾವು ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇವರಲ್ಲಿ ಇದ್ದಿತ್ತು ಅಂತಂದರೆ ಇವತ್ತು ಅವರೆಲ್ಲ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಿ ಮಾತಾಡಿದರೆ ಅವ್ರ ಮಾತಿಗೆ ನಾವು ಬೆಲೆ ಕೊಡ್ಬೋದಾಗಿತ್ತು. ಇವ್ರು ಯಾರೂ ಕೂಡ ಅಲ್ಲಿಗೆ ಬಂದಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಅಷ್ಟೇ, ಕೇಂದ್ರ ಮಂತ್ರಿಗಳು ಅಷ್ಟೇನೆ, ಅವರು ಕೂಡ ಬರ್ತಾರೆ. ಎಲ್ಲಿ ಇವರು ಬಂದರೂ ಕೂಡ ಯಾವುದೋ ಒಂದು ವಿವಾದವನ್ನು ಸೃಷ್ಟಿ ಮಾಡಿ ಹೋಗ್ಬೇಕು. ಇವತ್ತಾಗಲಿ ನಾವು ವಿಚಾರವನ್ನು ತಗೊಂಡು ಅಥವಾ ಜನಪರ ಹೆಂಗಾಗ್ಬಿಟ್ಟಿದೆ ಗೊತ್ತಾ ನಾಗೇಂದ್ರ ಪ್ರಸಾದ್ ಅವರೇ,
ಕೊಡಗು ವಿಚಾರಕ್ಕೆ ಬಂದ್ರೆ ಸದಾನಂದ ಗೌಡರು ಇರ್ಬೋದು, ಸಂಸದ ಸಿಂಹ ಅವರು ಇರ್ಬೋದು, ಯಡಿಯೂರಪ್ಪನೂ ಇರ್ಬೋದು, ಶೋಭಾ ಅವರು ಇರ್ಬೋದು, ಪರಿಹಾರ ಕೊಡಿಸ್ತೀವಿ ನಾವು, ಕೇಂದ್ರ ಸರಿಯಾಗಿ ಒಂದು ಸ್ಪಂದಿಸಲಿದೆ, ಈ ಹೇಳಿಕೆಗಳು ಕೊಡ್ತಾ ಇದಾರೆ ಎಲ್ಲರೂ ಕೂಡ. ಯಾವಾಗ ಮೇಡಮ್ ಪರಿಹಾರ ಕೊಡಿಸೋದು? ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಕೊಚ್ಕೊಂಡು ಹೋದ್ಮೇಲೆ ಪರಿಹಾರ ಕೊಡ್ತಾರೆ ಅವರು. ಯಾವ ರೀತಿ ಕೊಡ್ತಾರೆ ಪರಿಹಾರ ಅವರು, ಯಾವಾಗ ಕೊಡ್ತಾರೆ? ಬೇಕಾಗಿರೋದು ಈಗ ಮೇಡಮ್. ಎಷ್ಟೋ ಸೇತುವೆಗಳು ಕೊಚ್ಕೊಂಡು ಹೋಗಿದೆ. ನಿಮ್ಮೆ ನಿಮ್ ಟಿವಿನಲ್ಲೇ ಮಾತಾಡ್ತಾ ಇದ್ದಾಗ ಯಾರೋ ರಿಸ್ಕಿ ಆಪರೇಷನ್ ಹೋಗದವರು ಹೇಳ್ತಾ ಇದ್ರು, ಕಣ್ಣಲ್ಲಿ ನೀರು ಬರುತ್ತದೆ. ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಅಷ್ಟೆಲ್ಲ ಆಪರೇಷನ್ ಮಾಡಿ ಎಷ್ಟೋ ಸೇತುವೆಗಳಿಲ್ಲ, ಎಷ್ಟೋ ಮನೆಗಳೇ ಇಲ್ಲ, ಎಷ್ಟೋ ಜನ ಸ್ಕೂಲಲ್ಲಿ ವಾಸ ಮಾಡ್ತಾ ಇದಾರೆ, ನಿರಾಶ್ರಿತರುಗಳು ಮಾಡ್ತಾ ಇದ್ದಾರೆ. ಈಗ ಫಂಡ್ಸಿಂಗ್ ಕೊಟ್ರೆ ಅಟ್ಲೀಸ್ಟ್ ಅದಕ್ಕೆ ಎಷ್ಟು ಬೇಕು ಕೆಪಾಸಿಟಿ ಅಷ್ಟು ಮಾಡಬಹುದು. ಮತ್ತೆ ತಮ್ಮ ಮಾತಿಗೆ ನಾನು ತಾವೇ ಮಾತಾಡಿದ ಮಾತುಗೊಂದು ನಾನು ವಿಚಾರ ಜೋಡಿಸ್ತೀನಿ. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಧ್ಯಮಗಳು ಆ ಸ್ಪಾಟಲ್ಲಿ ಸ್ಪಂದಿಸಿರ್ತಕ್ಕಂಥ ನೋಡಿದ್ರೆ ಇವತ್ತು ಕರ್ನಾಟಕದ 6 ಕೋಟಿ ಜನ ನಿಮ್ಮನ್ನ ಶಭಾಷಂತಿದ್ದಾರೆ ಅಂತ ಒಂದು ಸಣ್ಣ ಪರಿಜ್ಞಾನ ಇಲ್ಲ ಅಂತಕ್ಕಂಥ ನಾಯಕರುಗಳನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹೇಳಿ ಸರ್. ಮೇಡಮ್, ಅದೇ ರೀತಿ ಸಿದ್ದರಾಮಯ್ಯ ಅವರು ಮಾತಾಯಿ ಆಗಿರ್ಬೋದು, ಕಾವೇರಿ ವಿಷಯ ಆಗಿರ್ಬೋದು, ನಮ್ಮಲ್ಲಿ 17 ಸಂಸದರು ಎಂಪಿಗಳನ್ನ ಕರ್ಕೊಂಡೋಗಿ, ಸರ್ವ ಪಕ್ಷ ನಿಯೋಗನ ಕರ್ಕೊಂಡೋಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಅವಾಗ, ಮಾತಾಡ್ರಪ್ಪ ಯಾರು ಅಂತ ಅಂದ್ರೆ, ಒಬ್ರು ಯಾರು ಎದ್ದು ಮೋದಿ ಮುಂದೆ ಬೇಕು ಅಂತ ಕೇಳೋ ಅಂತ ತಾಕತ್ತಿಲ್ದಂತ ಸಂಸದರು ನಮ್ಮಲ್ಲಿ ಇರೋಂತ 17 ಎಂಪಿಗಳು, ಅಂತವ್ರು ಹೋಗಿ ಇವತ್ತು ಪರಿಹಾರ ಬೇಕು ಅಂತ ಕೇಳೋ ಅಂತ ತಾಕತ್ ಅವ್ರಿಗೆ ಇಲ್ಲ ಅಂತ ಹೇಳ್ತೀನಿ. ನೀವು ವಿಷಲ್ ತೋರಿಸ್ತಾ ಇದ್ರಿ ಮೇಡಮ್. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಹೋಗ್ತಾ ಇದ್ರೆ ಅಲ್ಲಿ ನೆರ ಯಾವ್ದೋ ಇದು ನೋಡಕ್ ಹೋಗ್ತಾ ಇದ್ರೆ ಮೋದಿ 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 ಅಂತ ಕಿರಿಸ್ತಾರೆ. ಇವ್ರಿಗೇನು ಮಾನ ಮರ್ಯಾದೆ ಏನಾದ್ರು ಇದೆಯಾ ಅಂತ ನಾನು ಕೇಳ್ತೀನಿ. ಅಲ್ಲಿ ನೀವು ವಿಸಿಲ್ ತೋರಿಸಿದ್ರೆ, ಆ ವಿಸಿಲ್ ನಮ್ಮ ಮನೆ ಇದ್ರಲ್ಲಿ ಬಂದಿತ್ತು ವಾಟ್ಸಪ್ ಅಲ್ಲಿ. ಅಲ್ಲಿ ಹೋಗ್ತಾ ಇದ್ರೆ ಅವರು ಏನೋ ನೋಡಕ್ ಹೋಗ್ತಾ ಇದ್ರೆ ಮೋದಿ ಮೋದಿ ಮೋದಿ, ಆ ಮೋದಿ ಕೂಗೋ ಅಂತ ಜಾಗನ ಅವ್ರ ಜೊತೆ ಕೂತ್ಕೊಂಡು ಯಾವ್ದೇ ಆಗಿರ್ಬೋದು ಮೇಡಮ್, ಪರಿಹಾರಕ್ಕೆ ಹೋದಾಗ ಯಾವ್ದೇ ಪಕ್ಷ ಆಗಿರ್ಬೋದು ಯಾವ್ದೇ ರಾಜಕೀಯವಾಗಿ ನೋಡ್ತಾರೆ. ಇವ್ರ ರಾಜಕೀಯವಾಗಿ ನೋಡ್ದಲೆ ಬೇರೆ ಯಾವ್ದು ನೋಡೋದಿಲ್ಲ. ಇವತ್ತೇನು ದೇಶನ ನಾವು ಏನೋ ಫುಲ್ಲು 22 ರಾಜ್ಯಗಳಲ್ಲಿ ನಾವು ಅಧಿಕಾರ ಮಾಡ್ತಾ ಇದೀವಿ ಅಂತ ಇವ್ರು ಹೇಳ್ತಾರಲ್ಲ, ನಾವ್ ಹೇಳ್ತಾ ಇದೀವಿ. ನಾವ್ ಇವತ್ತು ಒಪ್ಕೊಂತೀವಿ 22 ರಾಜ್ಯದಲ್ಲೂ ಗೋಹತ್ಯೆ ಕಾಯ್ದೆ ತರಲಿ ಇವರು, ಆಮೇಲೆ ನಮ್ಮ ಹತ್ರ ಬರ್ಲಿ. ಬೇರೆ ಪಕ್ಷಗಳು ಯಾರ್ಯಾರು ಆಡಳಿತ ಮಾಡ್ತಾ ಇದ್ರು, ಫಸ್ಟ್ ಯಾವಾಗೇ ಆಗ್ಲಿ ನಮ್ಮನೆ ನಾವು ಸರಿ ಇಟ್ಕೋಬೇಕು ಮೇಡಮ್. ಆಮೇಲೆ ಬೇರೆಯವ್ರನ್ನ ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ನೀವು ತೋರಿಸ್ಬೇಕು. ಇವ್ರ ಮನೇಲೆ ತೂತು, ಬೇರೆಯವ್ರ ಮನೆ ನೀನ್ ತೂತು ಅಂತ ಹೇಳ್ತಾರೆ ಮೇಡಮ್. ಯತ್ನಾಳ್ ಅವ್ರದ್ದು ನಾನು ಏನ್ ಮಾತಾಡ್ತಾ ಇದ್ರು, ನಾನು ಈಗ ಕಳೆದ ಯಾವಾಗೋ ಒಂದು 3 ವರ್ಷ 4 ವರ್ಷದ ಹಿಂದೆಗಡೆ ಅವರು ಸಾಕಷ್ಟು ಎಮ್ಮೆಗಳನ್ನ ಸಾಕಿದ್ದಾರೆ, ಎಮ್ಮೆಗಳು ಸಾಕಿದಾರಲ್ಲ, ಇವತ್ತಿನ ದಿವಸ ಗಂಡು ಎಮ್ಮೆಗಳು ಎಷ್ಟಿದೆ ಅಂತ ಅವ್ರ ಹತ್ರ ಕೇಳಿ, ಎಲ್ಲೋಗಿದೆ ಅಂತ ಕೇಳಿ. ಎಲ್ಲೋಗಿದೆ? ಏನ್ ಗಂಡು ಎಮ್ಮೆ ಹುಟ್ಟಿಲ್ವಾ? ಅವ್ ಗಂಡು ಹಸು ಹುಟ್ಟಿಲ್ವಾ? ಅದನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿ ಅವ್ರಿಗೆ, ಅವ್ರಿಗೆ ಗೊತ್ತಾಗ್ಬಿಡ್ತದೆ ಆನ್ಸರ್ ಎಲ್ಲಿ ಬಂದಿದೆ ಅಂತ ಕೇಳಿ ಕೇಳಿ ಅದನ್ನ ಆನ್ಸರ್ ಮಾಡಿ. ಡೈರಿ ಇಟ್ಕೊಂಡಿದ್ದಾರೆ, ಸುಮಾರು 100 ಎಮ್ಮೆಗಳನ್ನ ಸಾಕಿದ್ದಾರೆ, 100 ಹಸುಗಳನ್ನ ಸಾಕಿದ್ದಾರೆ. ಈ ಹಸುಗಳು ಹಾಕಿದ ಕರಗಳು ಎಲ್ಲೋಯ್ತು? ಗಂಡು ಎಮ್ಮೆಗಳು ಎಲ್ಲೋಯ್ತು? ಬರೀ ಹೆಣ್ಣು ಲಾಭ ಬರೋ ಅಂತ ಎಮ್ಮೆಗಳನ್ನ ಮಾತ್ರ ಸಾಕೊಂಡು ಗಂಡು ಎಮ್ಮೆಗಳನ್ನ ಎಲ್ಲಿ ಕಳಿಸಿದ್ರು? ಆ ಕೋಣಗಳನ್ನ ಎಲ್ಲಿ ಕಳಿಸಿದ್ರು? ಆ ಕೋಣ ಹಸುಗಳ ಗಂಡು ಹಸುಗಳನ್ನ ಎಲ್ಲಿ ಕಳಿಸಿದ್ರು? ಇದು ಕ್ವಶನ್ ನೇರವಾಗಿ ಕೇಳಿ ಅವ್ರಿಗೆ. ಅದು ಆನ್ಸರ್ ಕೊಟ್ಬಿಟ್ರೆ ಅವರು 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 ರಾಜಕೀಯಕ್ಕೆ ಲಾಯಕ್ಕೂ ಇಲ್ಲಾಂದ್ರೆ ಇವತ್ತೇ ರಿಸೈನ್ ಮಾಡಿ ಅವ್ರು ಹೋಗ್ಬೇಕಾಗ್ತದೆ. ಅವ್ರು ಸಾಕಿದಾರಲ್ಲ, ಅವ್ರು ಹಾಕಿದ ಕರುಗಳು ಎಲ್ಲಿ ಹೋಗಿದೆ ಅಂತ ಅದನ್ನ ವೆರಿಫೈ ಮಾಡಿ. ಅದನ್ನ ಮಾಡ್ಬೇಕು. ಹಾಕಿದ್ದ ಸಾಕಿದ ಎಷ್ಟು ಕೋಣಗಳು ಇದೆ ಅಂತ ಹೇಳಿದ್ರೆ ಅವ್ರು ಅವ್ರು ಏನಾರ ಹೇಳಿ ನಾವು ಅದಕ್ಕೆ ತಲೆ ಬಾಕ್ತಿವಿ. ಅವ್ರು ಮಾಡಿಲ್ಲ, ಅದನ್ನು ಕೂಡ ಅವ್ರು ಮಾರ್ಕೊಂಡಿದಾರೋ ಇಲ್ಲ ಯಾವ್ದೋ ಒಂದು ಇದಕ್ಕೆ ಕಳಿಸಿದಾರೆ, ಅದನ್ನ ಉತ್ತರ ಕೊಡ್ಲಿ ಅವರು, ಅದ್ರ ಬಗ್ಗೆ ಉತ್ತರ ಕೊಡ್ಲಿ, ಆಮೇಲೆ ಬೇಕಾದ್ರೆ ಮಾತಾಡ್ಲಿ. ಅಷ್ಟು ಅಷ್ಟು 100 ಎಮ್ಮೆಗಳು ಸಾಕಿದ್ದಾರೆ, ಅಲ್ಲಿಂದ ಅದನ್ನ ಇದನ್ ಮಾಡ್ತಾ ಇದಾರೆ. ಎಲ್ಲಿ ಹೋಯ್ತು ಅಲ್ಲಿ ಹಾಕಿರೋ ಕರುಗಳು? ತೋರಿಸ್ಲಿ ಅವರು. ಇವತ್ತು ಮಾತಾಡೋದು ಬಿಡೋದಲ್ಲ ನೋಡಿ, ವಿಜಲ್ ಅಲ್ಲಿ ನೋಡಿದ್ವಿ ಮೋದಿ ಮೋದಿ ಅಂತ ಕರೆಸ್ತಾರೆ. ಯಾವ ಯಾವ ನೈತಿಕ ಹಕ್ಕಿ ಇಟ್ಕೊಂಡು ಅವರು ಕೂರ್ತಾರೆ ಅಂತ ಅರ್ಥ. ಓಕೆ, ಅಲ್ಲ ಇದ್ರ ಜೊತೆಗೆ ನಾನು ಹೇಳ್ತಿರೋದು ಈಗ ಗೋಮಾಂಸ ಭಕ್ಷಣೆ ಬಗ್ಗೆ ಮಾತಾಡ್ತಾರೆ ಇವರು. ಆಹಾರ ಪದ್ಧತಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಚಾರ, ನಾವು ಈಗ ತುಂಬಾ ಜನ ಅದ ಚರ್ಚೆ, ನೀವು ಹೇಳಿದಾಗ ಚರ್ಚೆ ಆಗ್ಬಿಟ್ಟಿದೆ. ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತೀರಾ, ನೀವು ಮಾಂಸ ಆಹಾರದ ಬಗ್ಗೆ ಮಾತಾಡ್ತೀರಾ, ಎಲ್ಲ ಮಾಂಸಾಹಾರ ಸಾರಸಗಟಾಗಿ ಎಲ್ಲವೂ ಆಹಾರ ಪದ್ಧತಿಯಲ್ಲೂ ಕೂಡ ನೀವು ಬದಲಾವಣೆ ತರಕ್ಕೆ ಸಾಧ್ಯನಾ? ಅದು ಇಂಥ ನಮ್ಮಂಥ ದೇಶದಲ್ಲಿ ವಿವಿಧ ಸಂಸ್ಕೃತಿನ ನಾವು ಒಪ್ಕೊಂಡು ಅದನ್ನ ನಾವು ಮೆಚ್ಚಿಕೊಂಡು ಅವ್ರ ಜೊತೆ ನಡೀತಾ ಇರುವಂತ ನಮ್ದು ವಿಭಿನ್ನವಾದಂತ ಒಂದು ದೇಶ. ಇಂಥ ದೇಶದಲ್ಲಿ ಇವರು ಎಲ್ಲ ಒಂದ್ ಕಡೆ ಈ ಹೇಳಿಕೆಗಳನ್ನು ಕೊಡುವುದು, ಪ್ರಸ್ತುತವಾಗಿ ನೀವು ಹೇಳಿದ ಹಾಗೆ ನಾವು ಒಂದು ಕೋಮಿಗೆ ಒಂದು ಸಮುದಾಯಕ್ಕೆ ಮಾತ್ರ ನಾಯಕರು ಅಂತ ಹೇಳುವಂಥದ್ದು, ಇವರು ಮುಂದೆ ಯಾವ
ಮುಖ ಇಟ್ಟುಕೊಂಡು ಎಲ್ಲಾ ಸಮುದಾಯದ ಮುಂದೆ ಮತವನ್ನ ಕೇಳ್ತಾರೆ? ನಮ್ಗಿರುವಂತದ್ದು ಇದೊಂದೇ ಪ್ರಶ್ನೆ. ನಿಮಗೆ ಮುಖ್ಯವಾಗಿ ಒಂದು ಗಂಭೀರವಾದಂತಹ ವಿಚಾರವನ್ನ ನಿಮಗೆ ಚರ್ಚೆಗೆ ತರ್ತೀನಿ ನೋಡಿ. ದಯಮಾಡಿ, ಇವ್ರು ಏನು ಗೋ ಹತ್ಯೆ ಗೋ ಬಗ್ಗೆ ಮಾತಾಡ್ತಾ ಇದ್ದಾರೆ? ಹಾಗಾದ್ರೆ ಮಿಕ್ಕಿರೋದೆಲ್ಲ ಪ್ರಾಣಿಗಳಲ್ವಾ? ಮಾಂಸ ತಿಂತಕ್ಕಂತ ಈಗ ಇವತ್ತು ಬಿಜೆಪಿಲಿ ಇರ್ತಕ್ಕಂತ ಅನೇಕ ಜನ ಕಾರ್ಯಕರ್ತರುಗಳಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು, ಸಚಿವರು ಶಾಸಕರುಗಳು ಇರ್ಬೋದು, ಯಾರೇ ಆಗಿರ್ಬೋದು, ನನ್ನ ಒಬ್ಬರ ಬಗ್ಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಅವರೆಲ್ಲ ಬೇರೆ ಪ್ರಾಣಿಗಳನ್ನ ಕೊಂದು ತಿಂತ ಇದ್ರೆ ಮತ್ತೆ ಅದಾದ್ರೆ ಯಾವ ಪದ್ಧತಿ ಅಂತ? ಈಗ ಇವರಲ್ಲಿ ಇವರಲ್ಲೇ ದ್ವಂದ್ವ ನೀತಿ ಇರ್ತಕ್ಕಂಥದ್ದು. ಇದು ಏನಿದ್ರು ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದಷ್ಟೇ ಇಶ್ಯೂ ಬಿಟ್ರೆ ಇದರಲ್ಲಿ ಬೇರೆ ಲಾಭ ಇಲ್ಲ. ಯಾಕೆ ಅಂತಂದ್ರೆ ಇವರಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಯಾವುದೇ ಮನೆ ಭಾವನೆ ಇವರಲ್ಲಿ ಇಲ್ಲ. ಇವತ್ತಿನವರೆಗೂ ಒಳ್ಳೆ ಕೆಲಸಗಳು ಮಾಡಬೇಕಾಗ್ತದೆ. ನಾವು ಜನಗಳ ಮುಂದಿಗೆ ಬಂದಾಗ ನೋಡಿ, 5 ವರ್ಷಗಳ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಇವರು ನಡ್ಕೊಂಡಿರ್ತಕ್ಕಂತ ರೀತಿ ಇವ್ರೇನ್ ಹೇಳ್ತಾರೆ, 2 ತಿಂಗಳಿಂದಾನು ಏರಿ ಸರ್ಕಾರ ಬಂದು ಪ್ರತಿದಿನ ಒಂದೇ ಒಂದು ಮಾತು ಅವರಲ್ಲಿ, ಸರ್ಕಾರ ಇವತ್ತು ಬಿದ್ದೋಗುತ್ತೆ ನಾಳೆ ಬಿದ್ದೋಗುತ್ತೆ, ಸರ್ಕಾರ ಇವತ್ತು ಬಿದ್ದೋಗುತ್ತೆ ನಾಳೆ ಬಿದ್ದೋಗುತ್ತೆ. ಯಾವ ಕಾರಣ ಬಿದ್ದೋಗುತ್ತೆ? ಎಲ್ಲೋ ಸನ್ಮಾನಿ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೊತೆ ಉತ್ತಮ ಅಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ನಾವು ಅವ್ರ ತಪ್ಪಿಡಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವ್ರೇನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಹೇಳ್ತಾರೆ. ಅದು JDS BJP ಇದ್ದಾಗ್ಲೂ ಅವರ ನಾಯಕರುಗಳಿಗೆ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಅಂತಿದ್ರು ಬಿಡಿ. ಅಂತ ಒಂದು 20 ದಿನಗಳ ಸಂದರ್ಭದಲ್ಲಿ ಇವರು ಅತಿ ಕೆಟ್ಟ ಸಂಸ್ಕೃತಿನ ಯಾವ್ದು ನಮ್ಮ ಇದನ್ನ ಹುಟ್ಟಾಕಿದ್ರು ಆಪರೇಷನ್ ಕಮಲನ. ಅದು ಎಂತ ದುರಂತ ಅಂತಂದ್ರೆ, ಈ ದೇಶದಲ್ಲಿ ಒಂದು ಸರ್ಕಾರ ಒಳ್ಳೆ ಸರ್ಕಾರಗಳು ನಡೀತಕ್ಕಂತ ಸಂದರ್ಭದಲ್ಲಿ ಆ ಸರ್ಕಾರಗಳಲ್ಲಿ ಇರ್ತಕ್ಕಂತ ಏನು ಸದಸ್ಯರನ್ನ ಕಿತ್ತು ಮರುಚುನಾವಣೆ ಮಾಡ್ತಕ್ಕಂತಂದ್ರೆ ಇವ್ರ ಜನಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂತ ಸ್ಪಷ್ಟ ಆಗುತ್ತೆ. ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ನಾನು ಕಾರ್ಯಕ್ರಮ ಸ್ವಾಗತ ಕೋರ್. ನಮ್ಮ ಜೊತೆಗೆ ಅರಮನ್ ರಮೇಶ್ ಅವರು ಇದ್ದಾರೆ, ಚಿಂತಕರು. ನಮಸ್ಕಾರ ಸರ್, ಕಾರ್ಯಕ್ರಮ ಸ್ವಾಗತ. ನಾವು ಮಾತಾಡ್ತಾ ಇದೀವಿ ಅವಾಗಿಂದ ಅದೇ, ಈಗ ಒಂದು ಹೇಳಿಕೆಗಳನ್ನ ಕೊಡುವಾಗ ಕೆಲವೊಂದಿಷ್ಟು ಹೇಳಿಕೆಗಳಂತೂ ಬಾಲಿಶ ಅನ್ಸ್ಬಿಡ್ತಾವೆ. ಜಲಪ್ರಳಯಕ್ಕೂ ಗೋಮಾಂಸ ಹತ್ಯೆ ಗೋಮಾಂಸ ಭಕ್ಷಣೆಗೂ ಯಾವ ರೀತಿ ಸಂಬಂಧ ಕಲ್ಪಿಸ್ತಿದ್ದಾರೆ? ನೀವೇನ್ ಹೇಳ್ತೀರಾ ಈ ಹೇಳಿಕೆಗೆ? ಬಹುಶಃ ಮೂರ್ಖತನದ ಪರಮಾವಧಿದು. ಇಂಥ ಮೂರ್ಖರು ಈ ದೇಶದಲ್ಲಿ, ಈ ದೇಶದ ಮಾನ ಮರ್ಯಾದೆಯನ್ನ ಹರಾಜಾಗ್ತಾ ಇರುವಂತವ್ರು ಇವರು. ಇವರೆಲ್ಲ ಹೇಗೆ ಜನಪ್ರತಿನಿಧಿಗಳಾಗ್ತಾರೆ ಅಂತ. ಇವತ್ತು ನಮ್ಮದು ವಿವಿಧ ಏಕತೆಯಲ್ಲಿ ಇದನ್ನ ಒಪ್ಕೊಂಡಿರುವಂತ ದೇಶ, ಬೇರೆ ಬೇರೆ ಸಂಸ್ಕೃತಿಯನ್ನ ಒಪ್ಕೊಂಡಿರುವಂತ ದೇಶ, ಬೇರೆ ಬೇರೆ ಧರ್ಮಗಳನ್ನ ಒಪ್ಕೊಂಡಿರುವಂತ ದೇಶ, ಕೇವಲ ಒಂದು ಧರ್ಮಕ್ಕಾಗಿ ಪ್ರಜಾಪ್ರಭುತ್ವ ಅಲ್ಲ. ವಿವಿಧತೆಯಲ್ಲಿ ಏಕತೆಯನ್ನು ನಂಬಿದೀವಿ. ಇವರು ಏಕತೆಯಲ್ಲಿ ಏಕತೆನೇ ಅಷ್ಟೇ. ಪ್ರಜಾಪ್ರಭುತ್ವಕ್ಕೆ ಮಾರಕ ಇವರು, ಪ್ರಜಾಪ್ರಭುತ್ವಕ್ಕೆ ಮಾರಕ. ಗೋಭಕ್ಷಣೆ ಮಾಡೋದ್ರಿಂದ ಕೇರಳದಲ್ಲ ಹಂಗಾಯ್ತು ಅನ್ನೋದಾದ್ರೆ, ಮತ್ತೆ ಇದ್ರಲ್ಲಿ ಏನಾಯ್ತು, ಕೊಡಗೋಲ್ ಏನಾಯ್ತು, ಅವ್ರು ಹಂದಿ ತಿಂತಾರೆ ಕಾಮನ್ ಆಗಿ. ಆಮೇಲೆ ಉತ್ತರಾಖಂಡ್, ಕೇದಾರನಾಥ್, ಬದ್ರಿನಾಥ್ ಅಲ್ಲೆಲ್ಲ ಮತ್ತೆ ಅಲ್ಲೇನ್ ಭಕ್ಷಣೆ ಮಾಡಿದ್ರು? ಈತನ ಅವಿವೇಕತನಕ್ಕೆ ಒಂದು ಇತಿಮಿತಿ ಬೇಡುವ ಅಂತ. ಆಹಾರಕ್ಕೂ ಪ್ರಕೃತಿ ವಿಕೋಪಕ್ಕೂ ಸಂಬಂಧ ಏನಿದೆ? ಅರೆ, ಇವ್ರು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗಿದ್ದು ಆ ಘಟನೆಗೆ ಮೂಲ ಕಾರಣ ಏನಂತ. ಇವತ್ತು ನಮ್ಮ ಕೊಡಗು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅತಿಯಾದ ಟಿಂಬರ್ ಮಾಫಿಯಾ ಮನುಷ್ಯನ ಅತಿಯಾದ ಸ್ವಾರ್ಥ ತನದಿಂದ ಇವತ್ತು ಈ ಪ್ರಕೃತಿ ವಿಕೋಪಗಳು ಆಗ್ತಾ ಇರುವಂತದ್ದು. ಹಿಂದೆನು ಈ ತರಕ್ಕೆ ಇನ್ನು ಹೆಚ್ಚಿನ ಮಳೆ ಬಂದೈತೆ. ಆವಾಗ ಮರಗಳು ಕಾಪಾಡ್ಕೊಳ್ಳಕ್ಕೆ, ಆ ಭೂಕುಸಿತವನ್ನ ತಡೆಯಲಿಕ್ಕೆ ದೊಡ್ಡ ದೊಡ್ಡ ಮರಗಳು ಇದ್ವು, ಮರದ ಬೇರುಗಳನ್ನ ಕಾಪಾಡ್ಕೊಳ್ತಾ ಇದ್ವಿ. ಇವತ್ತು ಕೇರಳದಲ್ಲಿ ಏನಾಗಿದೆ, ಅಥವಾ ನಮ್ಮ ಕೊಡಗುಲ್ಲಿ ಏನಾಗಿದೆ, ಟಿಂಬರ್ ಮಾಫಿಯಾ. ಇವತ್ತು ಕೆಲವು ದುಷ್ಟ ರಾಜಕಾರಣಿಗಳ ಸ್ವಾರ್ಥಕ್ಕೆ ಬಲಿಯಾದಂತ ನಮ್ಮ ವ್ಯವಸ್ಥೆ, ಆ ಟಿಂಬರ್ ಮಾಫಿಯಿಂದಾಗಿ ದೊಡ್ಡ ದೊಡ್ಡ ಮರಗಳು ಉರುಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಬೇಕಾದ ಜನಪ್ರತಿನಿಧಿಗಳು. ಆಮೇಲೆ ಮೊನ್ನೆ ಯಾರೋ ಕೇಳಿದ ಇನ್ನೊಬ್ಬ ಹೇಳ್ತಾನೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳಾ ಪ್ರವೇಶಕ್ಕೆ ಆದೇಶ ಕೊಟ್ಟಿದ್ದಕ್ಕಾಗಿ ಹಿಂಗಾಗೋಯ್ತು ಅಂತ. ಅಲ್ಲ, ಆ ಅಯ್ಯಪ್ಪ ಸ್ವಾಮಿನೇ ಇವತ್ತು ಮುಳುಗೋಗ್ಬಿಟ್ಟಿದ್ದಾನೆ. ತನ್ನನ್ನ ತಾನು ಕಾಪಾಡಿಕೊಳ್ಳದೆ ಇರೋ ದೇವರುಗಳ ಬಗ್ಗೆ ನಾವು ಮಾತಾಡ್ತೀವಿ. ಇದು ಏನಾಗಿದೆ, ಈ ದೇಶದ ವ್ಯವಸ್ಥೆಯಲ್ಲಿ ಕಾಣದ ದೇವರನ್ನ, ಕಾಣದ ಲೋಕವನ್ನ ಸೃಷ್ಟಿ ಮಾಡಿ ದೇವರು ದೆವ್ವ ಅನ್ನೋ ಒಂದು ಭಯವನ್ನ ಹುಟ್ಟಿಸಿ ಇವತ್ತು ನಮ್ಮನ್ನು ಈ ಪರಿಸ್ಥಿತಿ ತಂದು ಮಡಗಿದ್ದಾರೆ. ನೋಡಿ ಮೇಡಮ್, ಮೊನ್ನೆ ಚೀನಾದಲ್ಲಿ ತಮ್ಗೆ ಗೊತ್ತಿದೆ ಒಲಿಂಪಿಕ್ ನಡೀತು. ಚೀನಾದಲ್ಲಿ ಒಲಿಂಪಿಕ್ ನಡಿಬೇಕಾದ್ರೆ ಆ ಕ್ರೀಡಾ ಗ್ರಾಮದಲ್ಲಿ ಅವತ್ತು ಕ್ರೀಡೆ ನಡೆಯೋದಕ್ಕೆ ಇದಿರ್ಲಿಲ್ಲ, ತುಂಬಾ ಮಳೆ. ಅವತ್ತು ಅವ್ರು ವೈಜ್ಞಾನಿಕವಾಗಿ ಆ ಇಡೀ ಮೋಡಗಳನ್ನೇ ಆ ಗ್ರಾಮದಿಂದ ಆಚೆ ನುಗ್ಗಿದ್ರು. ಇಡೀ ಪ್ರಪಂಚನೇ ಬೆಗ್ಗಸ ಬೆರಗಾಗಿ ನೋಡಿದ್ರು ಅವರ ಒಂದು ಯೋಜನೆಯನ್ನ. ಅವರು ನಮ್ಮ ತರ ವಾಯುದೇವರಿಗೋ ಅಗ್ನಿದೇವರಿಗೋ ಪೂಜೆ ಮಾಡಕ್ ಕೂತ್ಕೊಂಡಿಲ್ಲ, ಏನಾಗಿದೆ ಇವ್ರಿಗೆಲ್ಲ ಅಂತ. ಇವತ್ತು ಕೊಡಗು ಅಲ್ಲಿ ಕನಿಷ್ಠ ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಪೂಜೆ ಪುರಸ್ಕಾರಗಳು ಮಾಡ್ತಾ ಇದಾರೆ. ನೋಡಿ, ಮೊನ್ನೆ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಆತ ಗುಡ್ಡ ಕುಸಿಯೋದನ್ನ ನೋಡಿ ಇಡೀ ಊರಿಗೆ ಮಾಹಿತಿ ಕೊಡ್ತಾನೆ.
ಇಡೀ ಊರಿಗ್ ಮಾಹಿತಿ ಕೊಟ್ಟು ತಾನು ಬಲಿಯಾಗಿ ಬೇರೊಬ್ಬರ ರಕ್ಷಣೆ ಮಾಡ್ತಾನೆ, ಅವನು ಯಾವ ಧರ್ಮ? ಇಲ್ಲಿ ನಾವು ಕೇಳ್ಬೇಕಾಗಿರೋದು, ಧರ್ಮ ಇರೋದು ಮನುಷ್ಯಂಗಾಗಿ, ಮನುಷ್ಯಂಗಾಗಿ ಧರ್ಮ ಅಲ್ಲ, ಯಾವುದೇ ಧರ್ಮಕ್ಕಿಂತ ಮಿಗಿಲು ಮಾನವ ಧರ್ಮ. ಇನ್ನು ಗೋಮಾಂಸಕ್ಕೆ ಬಂತು ಅಂದ್ರೆ, ನಾನು ತಮ್ಮ ವಾಹಿನಿ ಮುಖಾಂತರ ಅವಿವೇಕಿ ಯತ್ನಾಳ್ ಅಂತವ್ರು ಕೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ಈ ದೇಶದಲ್ಲಿ ಅತಿ ಹೆಚ್ಚಾಗಿ ಗೋ ರಫ್ತನ್ನ ಮಾಡ್ತಾ ಇರೋದು ಯಾರು? ಗೋಮಾತೆ ಅನ್ನೋ ಹೆಸರಲ್ಲಿ ನಿಮ್ಮ ಮಾತೆಯನ್ನ ರಫ್ತು ಮಾಡ್ತಾ ಇರೋದು ಯಾರು? ಇಂದಿರಾ ನೋಯಿ ಅಂತ ಒಬ್ಬ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡುವಂತ ಒಬ್ಬ ಹೆಣ್ಣು ಮಗಳು ಏನು ಬೀಫ್ ರಫ್ತಲ್ಲಿ ನಂಬರ್ ಒನ್. ಇವತ್ತು ಕರ್ನಾಟಕ ರಾಜ್ಯ ಆಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ಹೆಚ್ಚೆಚ್ಚಾಗಿ ಲೆದರ್ ಫ್ಯಾಕ್ಟರಿ ಓನರ್ಸ್ ಯಾರು? ಯಾರು ನಾವು ಗೋ ರಕ್ಷಕರು? ಗೋವನ್ನ ಇವ್ರದೇ ಆಡಳ್ತಿರುವಂತ ರಾಜ್ಯಗಳಲ್ಲಿ ಆಗ್ತಿಲ್ವಾ? ಗೋವಾದಲ್ಲಿ ಆಗ್ತಿಲ್ವಾ? ಮೇಡಮ್, ಆಹಾರ ಅವರ ಪದ್ಧತಿ ಈಶಾನ್ಯ ರಾಜ್ಯಗಳಲ್ಲಿ ಡಿಸೈಡ್ ಮಾಡ್ತಾನೆ. ಇವತ್ತು ಬೆಳಿಗ್ಗೆ ನನ್ಗೇನ್ ಇಷ್ಟ ಬರುತ್ತೋ ಅದು ನನ್ನ ಮೆನು, ನನ್ನ ಪ್ಲೇಟ್ ಅಲ್ಲಿ ನಾನು ಡಿಸೈಡ್ ಮಾಡ್ಬೇಕು. ಡಿಸೈಡ್ ಮಾಡ್ಬೇಕು ಇವ್ರು ಯಾರು? ಇವ್ರಿಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಇವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರಿಗೆ ಅಭಿವೃದ್ಧಿ ಅಂದ್ರೆ ಗೋ ರಕ್ಷಣೆ. ಮಾನವೀಯತೆ ಕೊಡ್ತಲ್ಲ, ಮನುಷ್ಯಕ್ ಕೊಡ್ತಲ್ಲ, ಪ್ರಜಾಪ್ರಭುತ್ವ ಕೊಡ್ತಲ್ಲ. ಸಂವಿಧಾನವನ್ನ ಬಹಿರಂಗವಾಗಿ ಸುಡ್ತಾರೆ, ಸಂವಿಧಾನದ ವಿರುದ್ಧವಾಗಿ ಹೇಳಿಕೆಗಳು ಕೊಡ್ತಾರೆ, ಅದ್ರ ಬಗ್ಗೆ ಯತ್ನಾಳ್ ಅವ್ರಿಗೆ ಮಾತಾಡಿ ಅಂದ್ರೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ಯಾವ ಸಂವಿಧಾನದಿಂದ ಆಯ್ಕೆ ಆಗಿ ಬಂದಿದ್ದಾರೋ ಆ ಸಂವಿಧಾನ ಉಳಿದ್ರೆ ಯತ್ನಾಳ್ ಉಳಿತಾರೆ. ಸಂವಿಧಾನವನ್ನ ಸುಡೋದು ಅಂದ್ರೆ ಪ್ರಜಾಪ್ರಭುತ್ವ ಬೆಂಕಿ ಅದು. ಅಲ್ಲ, ಅದು ಅದಕ್ಕೆ ಪ್ರತಿಯಾಗಿ ಇನ್ನೊಬ್ರು ಭಗವದ್ಗೀತೆ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಜನರನ್ನ ನಾವೇ ಎತ್ತು ಕಟ್ಟದಂಗ ಆಗುತ್ತೆ. ಅದು ನಿಜವಾಗ್ಲೂ ತಪ್ಪದು, ಯಾರು ಒಪ್ಪೋದಿಲ್ಲ. ಒಂದ್ ಬ್ರೇಕ್ ತಗೊಂಡ್ಬಿಡ್ತೀನಿ ಎಸ್ ವೀಕ್ಷಕರು, ಒಂದ್ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದ್ಮೇಲೆ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ ಯತ್ನಾಳ್ ಗೌಡಾಟ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ರಮೇಶ್ ಅವರೇ, ನೀವು ಹೇಳ್ದಂಗೆ ಒಂದು ಆಹಾರ ಪದ್ಧತಿ ವಿಚಾರವಾಗಿ ಮಾತಾಡುವಾಗ ಇವರು ವಿವಿಧತೆಯಲ್ಲಿ ಏಕತೆ ಅನ್ನುವಂತ ವಿಚಾರದಲ್ಲಿ ಒಂದು ಕೋಮಿಗೆ ಮಾತನಾಡುವಂತದ್ದು, ಅಥವಾ ನೋಡಿ ಈ ಹಿಂದೆ ನಿಮ್ಗೆ ನೆನಪಿರ್ಬೋದು ಬುದ್ಧಿಜೀವಿಗಳನ್ನೆಲ್ಲ ಗುಂಡಿಕ್ಕೆ ಕೊಲ್ಬೇಕು, ಜಾತ್ಯತೀತರನ್ನ ಕೊಲ್ಬೇಕು ಅಂತ ಇದೇ ನಾಯಕ ಹೇಳಿದ್ರು, ಮುಸ್ಲಿಮ್ರನ್ನೆಲ್ಲ ಬಿಡ್ಬೇಡ್ರಪ್ಪ ಆಫೀಸ್ ಅಲ್ಲಿ ಅಂತ ಹೇಳಿದ್ರು. ಆಮೇಲೆ ಈಗ ಇವರು ನೇರವಾಗಿ ಧೈರ್ಯ ಇತ್ತು ಅಂದ್ರೆ ಬರುವಂತ MP ಎಲೆಕ್ಷನ್ ಅಲ್ಲಿ ನಮಗೆ ಮುಸ್ಲಿಮರು ಓಟ್ ಬೇಡ, ನಮಗೆ ದಲಿತರು ಓಟ್ ಬೇಡ, ನಮ್ಗೆ ಕ್ರಿಶ್ಚಿಯನ್ರು ಓಟ್ ಬೇಡ, ಯಾರು ಹಿಂದೂ ಪರ ಸಂಘಟನೆ ಇರ್ತಾರೋ, ಯಾರು ಹಿಂದೂಯಿಸಮ್ ಒಪ್ಕೊಂಡಿರ್ತಾರೋ, ಯಾರು ಪಾವಿತ್ರತೆಯನ್ನ ಕಾಪಾಡ್ಕೊಂಡಿರ್ತಾರೋ ಹಿಂದೂ ಇದರಲ್ಲಿ, ಅಂತವ್ರು ಮಾತ್ರ ನಮ್ಗೆ ಓಟ್ ಹಾಕಿ ಅಂತ ಒಂದು ಕರೆ ಕೊಡ್ಲಿ, ಕರೆ ಕೊಡ್ಲಿ. ಇವ್ರ ಧೈರ್ಯ ಇದೆ ನೋಡೋಣ. ಕೇವಲ ಗೆದ್ದಾದ್ಮೇಲೆ ಇಡೀ ಪ್ರಜಾಪ್ರಭುತ್ವ ಮಾಡುವಂತ ಅವಮಾನ. ಇಂಥವ್ರಿಗೂ ಜನ ಆರ್ಸ್ ಕಳಿಸ್ತಾರಲ್ಲ, ಬಹುಶಃ ಜನವನ್ನ ಇದು ನಾವು ಕ್ವಶನ್ ಮಾಡ್ಬೇಕು. ಇದು ಪ್ರಜಾಪ್ರಭುತ್ವ ಅಲ್ಲ. ಇದು ಗೆದ್ದಾದ್ಮೇಲೆ ಕನಿಷ್ಠ ಅವರಿಗೆ ಒಂದ್ ಇದಿರ್ಬೇಕು. ಈಗ ಪ್ರಧಾನಮಂತ್ರಿ ಯಾರಿಗೆ ಪ್ರಧಾನಮಂತ್ರಿ? ಅವರು ಇಡೀ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಅಲ್ವಾ? ಯಾವ್ದು ಒಂದು ಕೋಮಕ್ಕ ಒಂದು ಧರ್ಮಕ್ಕ ಪ್ರಧಾನಮಂತ್ರಿ? ಈಗ ಇವರು ವೈಯಕ್ತಿಕವಾಗಿ ಇವ್ರು ಏನಿತ್ತು ಅಂದ್ರೆ, ಇವ್ರು ವೈಯಕ್ತಿಕವಾಗಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಮೇಡಮ್, ಅವ್ರ ಭಾವನೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಬಟ್ ಆಚೆಕಡೆ ಅವರು ಪಕ್ಷ ಮೌನ ವಹಿಸ್ತಿದ್ರೆ ಏನರ್ಥ? ಸಮರ್ಥಿಸ್ಕೊಳ್ತಿದ್ರ ಹಾಗಾದ್ರೆ ನೀವು BJP ನಾನ್ ಕೇಳಕ್ ಇಷ್ಟಪಡ್ತೀನಿ, ಸಮರ್ಥಿಸ್ಕೊಳ್ತೀರಾ ಇಂತ ಹೇಳಿಕೆಗಳನ್ನ? ನೀವ್ ಯಾರು ಸುಮ್ಮನೆ ಇರ್ತೀರ? ಒಬ್ಬ ಈತ ಮಾತಾಡಿದ್ದು, ಗೋ ಮಧುಸೂದನ್ ಅಂತ ಒಬ್ಬ ಅವ್ರು ಮಾತಾಡಿದ್ದು, ಮತ್ತೆ ಇನ್ನೊಬ್ರು ಏನೋ ಹೆಗಡೆ, ಅನಂತಕುಮಾರ್ ಹೆಗಡೆ, ನೇರವಾಗಿ ಸಂವಿಧಾನವನ್ನ ಬದಲಾವಣೆ ಮಾಡೇ ಮಾಡ್ತೀವಿ ನಾವು ಅಂತ ಹೇಳಿದ್ದು. ಇಂಥ ಬಾಲಿಶ ಹೇಳಿಕೆಗಳೆಲ್ಲ ಕೊಟ್ಟಾಗ ಅವ್ರ ಮೇಲೆ ಏನು ಕ್ರಮ ತಗೊಳ್ತು? ಬಹುಶಃ BJP ಅವ್ರದ್ದು ಒಂದು ಆಟ ಇದೆ. ಈಗ ಏನಂದ್ರೆ ಒಂದು ಸಣ್ಣ ಡೋಸ್ ಕೊಟ್ಟು ನೋಡುವಂತದ್ದು, ಜನರ ರಿಯಾಕ್ಷನ್ ನೋಡೋಣ ಅಂತ. ಎಲ್ಲಿವರೆಗೂ ಈ SC ST ಗುಲಾಮರು ಹೋಗಿ ಆ BJP ಪಕ್ಷದಲ್ಲಿ ಹೋಗಿ ಸೇವೆ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಇವ್ರು ಕನಿಷ್ಠ ಬೇರೆ ಯಾರಾದ್ರೂ ಮಾತಾಡೋದು ಬಿಡ್ಲಿ. ಈ ದೇಶವನ್ನ ನಾವು ಒಪ್ಕೊಂಡಿರೋದು ಸಂವಿಧಾನ ಆಧಾರದ ಮೇಲೆ. ಕನಿಷ್ಠ ನಾಗರಿಕರು ಪ್ರಶ್ನೆ ಮಾಡಬೇಕಾಗಿತ್ತು, ಬರೀ SC ST ಅಲ್ಲ. ನೀನ್ ಮಾತಾಡಿದ ತಪ್ಪು ಅಂತೇಳಿ ಅನಂತ್ ಕುಮಾರ್ ಹೆಗಡೆ ಕೇಳಬೇಕಾಯ್ತು, ಈ ಬಸವರಾಜ ಯತ್ನಾಳ್ ಕೇಳಬೇಕಾಯ್ತು, ಗೋಮಧುಸೂದನ್ ಕೇಳಬೇಕಾಗಿತ್ತು. ಇಡೀ ದೇಶದ ಸೌಂದರ್ಯ ನಿಂತಿರೋದೇ ಸಂವಿಧಾನದ ಮೇಲೆ. ನಮ್ಮ ದೇಶ ಸಂವಿಧಾನವನ್ನ ಬೇರೆ ಬೇರೆ ದೇಶದವರು ಅಡಾಪ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿಗಳಲ್ಲಿ ನಾವು ಸಂವಿಧಾನದ ಬಗ್ಗೆ ಮಾತನಾಡ್ತೀವಿ. ನನ್ನ ಮನೆ ಯತ್ನಾಳ್ ಅವ್ರು ಕೇಳಕ್ ಇಚ್ಛೆ ಪಡ್ತೀನಿ, ಇವ ನಿಮ್ಮ ಗೋ ಪ್ರೀತಿ ಯಾಕೆ ಇಷ್ಟು ಈಗ ಬಂದ್ಬಿಟ್ಟಿದೆ? ಯತ್ನಾಳ್ ಅವ್ರು ಯೂಸ್ ಮಾಡ್ತಾರೋ ಚಪ್ಪಲಿ ಯಾವ್ದು? ಯತ್ನಾಳ್ ಮನೇಲಿ ಇರುವಂತ ಲೆದರ್ ಸೋಫಾ ಯಾವ್ದು? ಅಥವಾ ಯತ್ನಾಳ್ ಕಟ್ಟಿರೋ ವಾಚನ ಲೆದರ್ ಬೆಲ್ಟ್ ಯಾವ್ದು? ನಿಮ್ಮ ತಾಯಿ ಗೋಮಾತೆ ನಮ್ಮ ಅಮ್ಮ ಅಂತ ಹೇಳ್ತಿರಲ್ಲ, ನಿಮ್ಮ ತಾಯಿ ಚರ್ಮದಿಂದ ನೀವು ಈ ತರ ವಸ್ತುಗಳೆಲ್ಲ ಮಾಡ್ಕೊಳ್ತೀರಾ? ನಿಮ್ಗೆ ಏನಾದ್ರೂ ಧೈರ್ಯ ಇತ್ತು ಅಂದ್ರೆ ನಾವು ನಿಂತ್ಕೊಳ್ತೇವೆ. ನಾವು ನಿಜವಾದ ಗೋ ರಕ್ಷಕರು. ನಾವು ಹಸಿವಿಗೋಸ್ಕರ ಗೋ ತಿಂತೀವ ಹೊರತಾಗಿ ತೆವಳಿಗೋಸ್ಕರ ತಿಂತಾರದಲ್ಲ. ನೀವು ಕೇವಲ ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಗೋವನ್ನ ಇಟ್ಕೊಂಡು, ಗೋವು ಇವರಿಗೆ ರಾಜಕೀಯದ ವಸ್ತು,
ಗೋವು ಇವರಿಗೆ ಜೀವನದ ವಸ್ತು, ಗೋವು ಇವರಿಗೆ ಭಾಷಣದ ವಸ್ತು. ಪ್ರಕೃತಿ ವಿಕೋಪದ ವಿಚಾರ ರಾಜಕೀಯ ಆಗ್ಬಿಡ್ತೀವಿ. ಪ್ರಕೃತಿ ವಿಕೋಪಕ್ಕೆ ವೈಜ್ಞಾನಿಕವಾಗಿ ಯಾಕಾಯ್ತು, ಆ ಜನಕ್ಕೆ ನಾವು ಯಾವ ರೀತಿ ಮತ್ತೆ ಅದನ್ನ ರಿಫಾರ್ಮ್ ಮಾಡಬಹುದು, ಮತ್ತೆ ಆ ರೀತಿ ಆಗದಂಗೆ ಯಾವ ರೀತಿ ತಡೆಗೊಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಇಡೀ ಪ್ರಪಂಚನೇ ಇವತ್ತು ಬುದ್ಧ ಹುಟ್ಟಿದ ದೇಶದಲ್ಲಿ ಬುದ್ಧ ಹೇಳಿದ್ದು. ನೀವು ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈ ನಾಯಕ. ಆರಂಭದಲ್ಲೇನೆ ಈ ತರ ಪ್ರಳಯ ಆದಾಗ ಛೇ ಹಂಗಾಗ್ಬಾರ್ದಿತ್ತು, ಎಸ್ ನಾವು ನಿಮ್ ಜೊತೆ ಇರ್ತೀವಿ ಅಂತ ಒಂದು ಹೇಳಿಕೆ ಬಂತ ನಾಯಕನಿಂದ. ಮೇಡಮ್ ಈಗ ಬರ್ಲಿಲ್ಲ, ಇದೇ ಇವರು ನಮ್ಮ ಬಿಜೆಪಿ ಅವರು ಅಂತ ಹೇಳಿ ಇವರು ಸುಮ್ಮನೆ ರಕ್ಷಣಾ ಸಚಿವರು ಬಂದು ಅದು ನಮ್ಮ ರಾಜ್ಯದ ಎಂಪಿ, ಆಕೆ ನಮ್ಮ ರಾಜ್ಯದ ಘನವೆತ್ತ ಎಂಪಿಗಳು ಬಂದು ನನ್ನ ಏನು ಎಂಪಿ ಫಂಡ್ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಏನಮ್ಮ ಒಂದು ಕೋಟಿ ಅಂತ ಕೇಳೋದು, ಆ ನೈತಿಕತೆ ಇಲ್ದಿರ ಇವರು. ಇವತ್ತು ಇವ್ರಿಗೆ ಆಮೇಲೆ ವಿಷಯ ಗೊತ್ತಾ, ಅವ್ರಿಗೆ ವಿಷಯ ಅಂದ್ರೆ ಡೈವರ್ಟ್ ಮಾಡುವಂತದ್ದು ಇವೆಲ್ಲ. ನೋವನ್ನೆಲ್ಲ ಮುಂದೆ ಇಟ್ಕೊಂಡು, ಕುಶಲ ಬಗ್ಗೆ ಮುಂದೆ ಇಟ್ಕೊಂಡು ವಿಷಯವನ್ನ ಡೈವರ್ಟ್ ಮಾಡುವಂತದ್ದು. ಜೊತೆಗೆ ಬರೀ ಈ ವಿಚಾರದಲ್ಲಿ ಬರೀ ಬಿಜೆಪಿ ಮಾತ್ರ ಅಲ್ಲ, ಈಗ ಮೊನ್ನೆ ರೇವಣ್ಣ ಅವರು ದಳದವರು ಇಲ್ಲಿದ್ದಾರೆ, ಮೊನ್ನೆ ರೇವಣ್ಣ ಅವ್ರು ನಡ್ಕೊಂಡಂತ ರೀತಿ, ಮೊನ್ನೆ ಸಿದ್ದರ ಇವರು ಕಾಂಗ್ರೆಸ್ ನಾಯಕ ನಡ್ಕೊಳ್ತಾರ ರೀತಿ, ಇವ್ರು ಎಲ್ಲರೂ ಕೂಡ ಒಂದೇ ಮುಖ, ಒಂದೇ ನೆಲದ ಎಲ್ಲ ಮುಖಗಳು ಇವರು. ಮೊನ್ನೆ ರೇವಣ್ಣ ಅವರು ಮೇಡಮ್ ಕನಿಷ್ಠ ಒಂದು ಒಬ್ಬ ಮಂತ್ರಿ ಒಂದು ಮಂತ್ರಿ ಆಗಿದ್ಕೊಂಡು ನಾಯಿಗಳಿಗೆ ಬಿಸ್ಕೆಟ್ ಹಾಕೋ ತರ ಹೋಗಿ ಬಿಸ್ಕೆಟ್ ಹಾಕ್ತಾರಲ್ಲ, ಹೇಳಿಕೆ ಕೊಡೋದ್ ಬೇರೆ, ಹೇಳಿಕೆ ಕೊಡೋದ್ ಬೇರೆ. ಮನುಷ್ಯನಿಗೆ ಸ್ವಾಭಿಮಾನದ ರೇವಣ್ಣ ಅವರು ಕೂಡ ಆ ರೀತಿ ಮಾಡಿದ್ರೆ ತಪ್ಪು ಅಂತಕ್ಕಂಥ ಇದ್ರೆ ನಾನು ಒಳ್ಳೆ ಮನಸ್ಸಿನಲ್ಲಿ ಯಾವ ಜನ ನಾಯಕರಾದ್ರೂ ಅಷ್ಟೇ ಅವ್ರು ಹೇಳಿದ್ದು ನಾನು ಒಪ್ಕೊಳ್ತೀನಿ, ಅದು ರಾಜಕಾರಣವಾಗಿ ನೋಡಬಾರ್ದು ಜನರನ್ನ ಇಂಥ ಸಮಯದಲ್ಲಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಇಲ್ಲ, ಥ್ಯಾಂಕ್ ಯು ಸರ್, ವೈನ್ ಅಪ್ ಎಕ್ಸಾಕ್ಟ್ಲಿ ಸರ್, ಅನಂತಕುಮಾರ್ ಇಲ್ಲ, ವೈನ್ ಅಪ್. ಈ ಮೂರು ಫೋಟೋದ ಬಗ್ಗೆ ಮಾತಾಡ್ತಾರೆ, ಗಾಂಧೀಜಿ ಆಗಿರ್ಬೋದು, ನೆಹರು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಟೈಮ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಈಗ ನೋಡಿದ್ರಿ ಅಂದ್ರೆ ಒಂದು ರಾಜಕಾರಣವನ್ನ ಯಾವ್ಯಾವ ವಿಚಾರಗಳಲ್ಲಿ ಬೆರೆಸಿ ನೀವು ರಾಜಕೀಯವಾಗಿ ಅದನ್ನು ಲಾಭ ಪಡಿತೀರಾ ಅನ್ನುವಂಥದ್ದು ಜನರಿಗೂ ಕೂಡ ಗೊತ್ತಾಗುತ್ತೆ. ಪ್ರಕೃತಿ ವಿಕೋಪಕ್ಕೂ ನೀವು ಗೋಮಾಂಸ ಭಕ್ಷಣೆಗೆ ಇದು ಕಾರಣ, ಅಥವಾ ನೀವು ಬುದ್ಧಿಜೀವಿಗಳನ್ನ ನಾವು ಕೊಂದ್ರೆ ನಮ್ಮ ಸಮಾಜ ಸರಿ ಆಗತ್ತೆ, ನೀವು ಇಂಥ ಬಾಲಿಶ ಹೇಳಿಕೆಗಳನ್ನ ಕೊಡುವ ಬದಲು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ನೀವು ಹೇಗೆ ನಡ್ಕೊಂಡ್ರಿ ಅಂತ ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಇದಾಗುತ್ತೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.